ಹದಿನೆಂಟು ದಿನಾಂಕ ಸಮಾಧಾನ ಆಯಿತು. ಸಾಧನ ಚತುಷ್ಟಯದಲ್ಲಿ ಸಾಧನ ಚತುಷ್ಟಯ ನಾಲ್ಕು ವಿವೇಕ ವೈರಾಗ್ಯ ಶಮಾಧಿ ಷಟ್ಕ ಸಂಪತ್ತಿ ಮತ್ತೊಂದು ಮುಮುಕ್ಷತ್ವ. ಇದರಲ್ಲಿ ಮೂರನೆಯದಾದ ಶಮಾಧಿ ಷಟ್ಕ ಸಂಪತ್ತಿ ಚರ್ಚೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಶಮ ಹೇಳಿದ್ದೇವೆ, ಮನಸ್ಸಿನ ನಿಗ್ರಹ. ಮನಸ್ಸಿನ ನಿಗ್ರಹ ಅಂದರೆ ಮನಸ್ಸಿನಲ್ಲಿ ಹುಟ್ಟುವ ಆಸಕ್ತಿ ಸಂಕಲ್ಪಗಳು, ಸಂಕಲ್ಪಗಳನ್ನು ಆಸಕ್ತಿ ಹುಟ್ಟಿ ವಿಲ್ ಪವರ್ ಎಂದು ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ನೋಡಿ, ವಿಲ್ ಪವರ್ ಅಂದರೆ ವಿಲ್ ಅಂದರೆ ಒಂದು ತೀರ್ಮಾನ ಮಾಡುವುದು, ನಿಶ್ಚಯ ಮಾಡುವುದು, ತೀರ್ಮಾನ ಮಾಡುವುದು. ಯಾವುದು ನಾನಿದು ಮಾಡ್ತೀನಿ, ಇದು ಮಾಡಬೇಕು, ಇದು ಮಾಡಬಾರದು, ಒಂದು ನಿಶ್ಚಯ ಮಾಡುವ ಸಾಮರ್ಥ್ಯಕ್ಕೆ ಈ ಕೆಲಸ ಮಾಡ್ತೀನಿ, ಕೆಲಸ ಮಾಡುವುದು, ಆ ಶಕ್ತಿಯನ್ನು ವಿಲ್ ಎಂದು ಹೇಳ್ತೀವಿ. ಆ ವಿಲ್ಲಿನ ಪವರ್ ಏನು ಅಂದರೆ, ಸಂಕಲ್ಪ ಮಾಡುವಾಗ ನಮ್ಮ ಸಂಕಲ್ಪಗಳನ್ನು ಅಡಗಿಸಿ ಗುಲಾಮಿ ಮಾಡುವುದು, ಕಂಟ್ರೋಲ್ ಮಾಡುವುದು ಯಾವುದು ಅಂದರೆ ನಮ್ಮ ಒಳಗೆ ಇರುವ ಆಸಕ್ತಿಗಳು. ನಮ್ಮಲ್ಲಿರುವ ರಾಗದ್ವೇಷ ಆಸಕ್ತಿ ಇದ್ದರೆ ಆ ಆಸಕ್ತಿ ಏನು ಮಾಡ್ತದೆ, ಒಂದು ಉದಾಹರಣೆ ಹೇಳ್ತೀನಿ. ಒಂದು ಸಂದರ್ಭದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಬೇಕು, ಸರಿ, ಯಾವುದೇ ಸಂದರ್ಭದಲ್ಲಿ, ಆವಾಗ ನಮಗೇನಾದರೂ ಪರ್ಸನಲ್ ಪಕ್ಷಪಾತ, ದ್ವೇಷ, ರಾಗ, ಆಸಕ್ತಿ ಇದ್ದರೆ ನಮ್ಮ ತೀರ್ಮಾನ ಪಕ್ಷಪಾತವಾಗಿಬಿಡ್ತವೆ. ಅಂದರೆ ಏನು, ನಮ್ಮ ತೀರ್ಮಾನವನ್ನು ಇನ್ಫ್ಲೂಯೆನ್ಸ್ ಮಾಡುವುದು, ಪ್ರಭಾವಿತ ಮಾಡುವುದು ನಮ್ಮಲ್ಲಿರುವ ರಾಗದ್ವೇಷ. ಈ ರಾಗದ್ವೇಷಗಳು ನಮ್ಮನ್ನು ತಪ್ಪು ನಿರ್ಣಯ ಮಾಡುವಂತೆ ಮಾಡ್ತಾ ಇದೆ. ಕೆಲಸ ಮಾಡುವಾಗಲೂ ತಪ್ಪು ಕೆಲಸಕ್ಕೆ ನಮ್ಮನ್ನು ತಳ್ಳುತ್ತವೆ. ಈ ಒಳಗಿನ ತಳ್ಳುವ ಫೋರ್ಸ್ ಇದೆ ಅಲ್ಲ, ಅದೇ ನಿನ್ನೆ ಹೇಳಿದ್ದೀನಿ ನಾನು, ಸ್ವಾಭಾವಿಕ ಏನು ಪಾಶವಿಕ ಪ್ರವೃತ್ತಿ. ಇನ್ನೊಂದೇನೆಂದರೆ ಆವೇಗ, ರಾಗದ್ವೇಷಗಳ ವೇಗ. ಆವೇಗ ಇರುತ್ತದಲ್ಲ, ಆ ರಾಗದ್ವೇಷಗಳ ಆವೇಗ, ಸಂಸ್ಕಾರಗಳು. ಪಾಶವಿಕ ಪ್ರವೃತ್ತಿ ಒಂದು, ಸಂಸ್ಕಾರದಿಂದ ಬಂದಿರುವ ವೇಗ ಒಂದು. ಪಾಶವಿಕ ಪ್ರವೃತ್ತಿ ಎಲ್ಲ ಮನುಷ್ಯರಲ್ಲಿರುತ್ತೆ. ಕೆಲವು ಅಭ್ಯಾಸ ಮಾಡಿಕೊಂಡಿರುವ ಹಿಂದಿನ ಸಂಸ್ಕಾರಗಳು, ಯಾವುದೋ ಒಂದು ಕೆಟ್ಟ ಕೆಲಸ ಮಾಡುವುದೋ, ಅಧರ್ಮದಿಂದ ಜೀವಿಸುವುದೋ, ವಿಷಯ ಭೋಗಗಳನ್ನು ಅನುಭವಿಸುವುದು, ಅದೇ ಮಾಡಿ 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 ಒಂದು ಸಂಸ್ಕಾರ ಆಗಿಬಿಡ್ತದೆ. ಆ ಸಂಸ್ಕಾರವು ಬಂದು ನಮ್ಮನ್ನು ತಳ್ಳುತ್ತದೆ. ಅಂದರೆ ಒಂದು ಸ್ವಾಭಾವಿಕ ಪ್ರವೃತ್ತಿ ಒಂದು, ತಪ್ಪು ಸಂಸ್ಕಾರ ಇನ್ನೊಂದು. ಸ್ವಾಭಾವಿಕ ಪ್ರವೃತ್ತಿ, ಪಾಶವಿಕ ಪ್ರವೃತ್ತಿ ಎಲ್ಲರಲ್ಲಿರುತ್ತದೆ. ಇನ್ನೊಂದು ಸಂಸ್ಕಾರದಿಂದ ಬಂದಿರುವುದು, ಅಂದರೆ ಅಭ್ಯಾಸದಿಂದ ಬಂದಿರುವ ಕೆಟ್ಟ ಹವ್ಯಾಸ, ಕೆಟ್ಟ ಸಂಸ್ಕಾರಗಳು. ಈ ಸಂಸ್ಕಾರಗಳು, ಈ ಸ್ವಾಭಾವಿಕ ಪ್ರವೃತ್ತಿಗಳು, ಈ ಆವೇಗಗಳು ನಮ್ಮನ್ನು ತಳ್ಳುತ್ತವೆ, ಪ್ರೆಷರ್ ಮಾಡ್ತವೆ, ಒತ್ತಡ ಮಾಡ್ತವೆ, ಒತ್ತಾಯ ಮಾಡ್ತವೆ. ಈ ಒತ್ತಾಯ ಎಷ್ಟಿದೆ, ಈ ಒತ್ತಾಯವನ್ನು ತಪ್ಪಿಸಿಕೊಂಡು ನಾವು ಸ್ವತಂತ್ರವಾಗಿ ವಿಚಾರ ಮಾಡಿ ಸ್ವತಂತ್ರವಾಗಿ ತೀರ್ಮಾನ ಮಾಡಬೇಕು ಅಂದರೆ ಅದು ವಿಲ್ ಪವರ್. ಆ ವಿಲ್ ಪವರ್ಗೆ ಸಪೋರ್ಟ್ ಏನಿರಬೇಕು, ನಮ್ಮ ಹಿಂದಿನ ಸಂಸ್ಕಾರಗಳು, ಆವೇಗಗಳು, ಸ್ವಾಭಾವಿಕ ಪ್ರವೃತ್ತಿ, ಪಾಶವಿಕ ಪ್ರವೃತ್ತಿ, ಅದು ನಮ್ಮನ್ನು ತಳ್ಳಿ ಮಾಡಿಸಬೇಕಾ, ಅಥವಾ ನಾವು ವಿವೇಕ ಸಂಸ್ಕಾರ ಏನದು ಜ್ಞಾನ, ನಾವು ಶಾಸ್ತ್ರದಿಂದ ಕೇಳಿದ್ದೇವೆ, ನಾವು ಯೋಚನೆ ಮಾಡ್ತೀವಿ, ಎರಡೂ ಇರುತ್ತದೆ. ಶಾಸ್ತ್ರ ಹೇಳುತ್ತದೆ ಹೀಗೆ ಮಾಡಬೇಕು, ಹೀಗೆ ಮಾಡಬಾರದು. ನಾವು ಹಿಂದಿನ ಅನುಭವದಿಂದ ನೋಡಿಕೊಳ್ತೀವಿ, ಅಯ್ಯೋ ಇದು ಮಾಡಿದ್ದರೆ ಎಲ್ಲರಿಗೂ ಒಳ್ಳೆಯದು, ಹೀಗೆ ಮಾಡಬಾರದು, ಹೀಗೆ ಮಾಡಬೇಕು. ನಮ್ಮ ವಿವೇಕ, ನಮ್ಮ ಶಾಸ್ತ್ರಜ್ಞಾನ, ಈ ಎರಡರ ಪ್ರೇರಣದಿಂದ ನೀವು ಸಂಕಲ್ಪ ನಿಶ್ಚಯ ಮಾಡಿಕೊಂಡರೆ, ಅಂದರೆ ಸಂಕಲ್ಪ ನಡೆದರೆ, ಸಂಕಲ್ಪ ನಡೆಯುವುದು ಶಾಸ್ತ್ರಜ್ಞಾನ, ನಮ್ಮ ವಿವೇಕ, ಅಥವಾ ಉದಾರ ಬುದ್ಧಿ, ಸದ್ಬುದ್ಧಿ, ಸದ್ಗುಣಗಳು. ನಮ್ಮಲ್ಲಿರುವ ಉದಾರ ಬುದ್ಧಿ, ಸದ್ಬುದ್ಧಿ, ಸದ್ಗುಣಗಳು, ಶಾಸ್ತ್ರಜ್ಞಾನ, ವಿವೇಕ, ಈ ಮೂರು, ಈ ಮೂರಕ್ಕೆ ಅನುಗುಣವಾಗಿ ತೀರ್ಮಾನ ಮಾಡಿಕೊಂಡು ನಿಶ್ಚಯ ಮಾಡಿಕೊಂಡು ಕೆಲಸಕ್ಕೆ ಹೊರಟಿದರೆ ಈ ಸಂಕಲ್ಪ ಶಕ್ತಿ ಒಳ್ಳೆಯದಾಗಿ ಕೆಲಸ ಮಾಡುತ್ತೆ. ಅಥವಾ
ಅದೇ ಸಂಕಲ್ಪ ಶಕ್ತಿಯನ್ನು ಎಳೆಯುವಕ್ಕೆ ಕೆಟ್ಟ ಸಂಸ್ಕಾರಗಳು, ಆವೇಗಗಳು, ಲೌಕಿಕ ಪ್ರವೃತ್ತಿಗಳು, ವೈಯಕ್ತಿಕ ಅಹಂಕಾರ, ಅಭಿಮಾನಾದಿ ಆಸಕ್ತಿಗಳು, ರಾಗದ್ವೇಷಗಳು, ಇದು ಈ ಎರಡೂ ಸಂಕಲ್ಪ ಶಕ್ತಿಯನ್ನು ವಾಟ್ ಯು ಕಾಲ್ ಕಂಟ್ರೋಲ್ ಮಾಡ್ತವೆ, ನಿಗ್ರಹಿಸ್ಕೊಳ್ತವೆ. ಆದರೆ ನಮ್ಮ ಸಂಕಲ್ಪ ಹೆಚ್ಚಿನ ರಾಗದ್ವೇಷಗಳಿಂದ ತಳ್ಳಿ, ಅಂದರೆ ಅವುಗಳ ಒತ್ತಾಯಕ್ಕೆ ಒಳಗಾಗಿ ಮಾಡಿದ್ದರೆ ನಮ್ಮ ಸಂಕಲ್ಪ ಶಕ್ತಿ ಕಡಿಮೆ ಇರುತ್ತದೆ. ಅಂದರೆ ಏನು, ನಮ್ಮ ಸಂಕಲ್ಪನೇ ನಮ್ಮ, ಅಂದರೆ ನಮ್ಮ ಮನಸ್ಸು ನಮ್ಮ ಮಾತು ಕೇಳಲ್ಲ, ನಮ್ಮ ಮನಸ್ಸು ನಮ್ಮ ಮಾತು ಕೇಳದೆ ಯಾವುದೋ ಒಳಗೆ ಇರುವ ಹಿಂದಿನ ಸಂಸ್ಕಾರಗಳು, ಹಿಂದಿನ ಆವೇಶಗಳು, ಆವೇಗಗಳು ಬಂದು ಅದು ತಳ್ಳಿ ನಮ್ಮಿಂದನೂ ಒಪ್ಪಿಸಿ, ಹೌದಪ್ಪ ಈಗ ಈ ಸಂದರ್ಭಕ್ಕೆ ಏನು ಮಾಡೋಕ್ಕಾಗಲ್ಲ, ಇದೇ ಮಾಡಬೇಕು ಅಂತ ಅನಿಸುತ್ತದೆ. ನಂತರ ಪಶ್ಚಾತ್ತಾಪ ಮಾಡಬಹುದು, ಆವಾಗ ಮಾತ್ರ ಅದೇ ತಳ್ಳಿ ಮಾಡಿಸ್ತದೆ. ಅಂದರೆ ನಮ್ಮ ಸಂಕಲ್ಪಕ್ಕೆ ಸರಿಯಾದ ಶಕ್ತಿ ಇಲ್ಲ, ಅದು ನಮ್ಮ ಸಂಕಲ್ಪವನ್ನು ಅಡಗಿಸಿಬಿಟ್ಟು ಕಂಟ್ರೋಲ್ ಮಾಡಿ ಏನೋ ಪ್ರೆಷರ್ ಮಾಡಿ ಮಾಡಿಸ್ತಾ ಇದೆ. ಸಂಕಲ್ಪಕ್ಕೆ ಸ್ವಾತಂತ್ರ್ಯ ಇಲ್ಲ. ನಮ್ಮ ಸಂಕಲ್ಪಕ್ಕೆ ಸ್ವಾತಂತ್ರ್ಯ, ವಿಲ್ ಪವರ್ ಅಂದರೆ ಹೇಳ್ತೀವಿ ಅಂದರೆ ವಿವೇಕಕ್ಕೆ ಅನುಗುಣವಾಗೇ ಮಾಡ್ತೀನಿ, ನನ್ನ ಒಳಗಿನ ಸಂಸ್ಕಾರಗಳು ನನ್ನನ್ನು ಒತ್ತಾಯ ಮಾಡಲ್ಲ. ಕೆಟ್ಟ ಸಂಸ್ಕಾರಗಳು, ಒಳ್ಳೆಯ ಸದ್ಗುಣಗಳು ನಮ್ಮನ್ನು ಪ್ರೇರೇಪಣೆ ಕೊಡ್ತವೆ. ನಮ್ಮ ಶಾಸ್ತ್ರಜ್ಞಾನ, ನಮ್ಮ ವಿವೇಕ, ನಾವು ಯೋಚನೆ ಮಾಡ್ತೀವಿ ಇದು ಒಳ್ಳೆಯದಾ ಇದು ಒಳ್ಳೆಯದಾ, ಯೋಚನೆ ಮಾಡಿ ತೀರ್ಮಾನ ಮಾಡುವಾಗಲೇ ವಿವೇಕದಿಂದ ಯೋಚನೆ ಮಾಡಬೇಕೇ ಹೊರತು ರಾಗದ್ವೇಷಗಳು, ಆಸಕ್ತಿಗಳು, ಅಭಿಮಾನಗಳು ಪ್ರೆಷರ್ ಮಾಡಬಾರದು. ಅದು ಸಂಕಲ್ಪದ ಸ್ವಾತಂತ್ರ್ಯ. ಸಂಕಲ್ಪಕ್ಕೆ ವಿಲ್ ಪವರ್ ಇದೆ, ವಿಲ್ಗೆ ಪವರ್ ಇದೆ ಅಂದರೆ, ಸಂಕಲ್ಪಕ್ಕೆ ಶಕ್ತಿ ಇದೆ ಅಂದರೆ, ಅಂದರೆ ವಿವೇಕಪೂರ್ವಕ ಮಾಡುವುದಾದರೆ ಸಂಕಲ್ಪಕ್ಕೆ ಶಕ್ತಿ ಇದೆ. ಸಂಕಲ್ಪಕ್ಕೆ ಶಕ್ತಿ ಇಲ್ಲ, ಇನ್ನೊಬ್ಬರು ತಳ್ಳಿ ಮಾಡಿಸ್ತಾ ಇದ್ದಾರೆ. ಉದಾಹರಣೆ ಅರ್ಥವಾಗಬೇಕಾದರೆ, ಒಂದು ಕೆಲಸಗಾರ ಇದ್ದಾನೆ, ಕೆಲಸಗಾರ ಸ್ವಯಂ ಯೋಚನೆ ಮಾಡಿ ಇದು ಚೆನ್ನಾಗಿದೆ ಅದರಿಂದ ಮಾಡ್ತೀನಿ ಅಂದರೆ ಅವರಿಗೆ ಸ್ವಾತಂತ್ರ್ಯದಿಂದ ಒಳ್ಳೆಯ ಕೆಲಸ. ಇನ್ನೊಬ್ಬರು ಮಾಡ್ಯಾರಪ್ಪ ನಾನು ಹೇಳಿದ್ದೀನಿ ಇದು ಮಾಡಬೇಕು ಮಾಡಿದ್ರೆ ನಾನು ಹೊಡೆಯುತ್ತೀನಿ ಅದನ್ನು ಉದ್ಯೋಗ ತೆಗೆಯುತ್ತೀನಿ ಅಂದರೆ ಇನ್ನೊಬ್ಬರ ಪ್ರೆಷರ್ಗೆ ಒಳಗಾಗಿ ಇಷ್ಟವಿಲ್ಲದಿದ್ದರೂ ಮಾಡಬೇಕಾಗ್ತಾ ಇದೆ. ಅಂದರೆ ಅರ್ಥವೇನು, ತನ್ನ ವಿಲ್ಗೆ ಸ್ವಾತಂತ್ರ್ಯವಿಲ್ಲ, ತಾನು ತಾನಾಗಿ ತೀರ್ಮಾನ ಮಾಡುವ ಸ್ವಾತಂತ್ರ್ಯವಿಲ್ಲ, ಇನ್ನೊಬ್ಬರ ಒತ್ತಾಯಕ್ಕೆ ಒಳಗಾಗಿ ಮಾಡಬೇಕಾಗ್ತಾ ಇದೆ. ಹೀಗೆ ನಮ್ಮ ವಿಲ್ ಪವರು ರಾಗದ್ವೇಷಗಳು, ಅಭಿಮಾನಗಳು, ಆಸಕ್ತಿಗಳು, ಈ ಸ್ವಾರ್ಥ ಸಂಕುಚಿತ ಬುದ್ಧಿಗಳಿಗೆ ಒಳಗಾಗಿ ತೀರ್ಮಾನ ಮಾಡಿ ಒಳಗಾಗಿ ಕೆಲಸ ಮಾಡಿದರೆ ಸಂಕಲ್ಪಕ್ಕೆ ಪವರ್ ಇಲ್ಲ, ಪವರ್ ತುಂಬ ವೀಕ್ ಇದೆ, ಯಾವುದೋ ಬಂದು ನಮ್ಮಿಂದ ಮಾಡಿಸ್ತಾ ಇದೆ ಅಷ್ಟೇ. ಕೆಲವರು ಹೇಳ್ತಾರೆ ಪರಿಸ್ಥಿತಿ ಒತ್ತಡ ಬಂತಪ್ಪ ಈಗ ನಾವು ಏನು ಮಾಡೋಕ್ಕಾಗಲ್ಲ ಹೆಲ್ಪ್ಲೆಸ್ ಆಗಿದ್ದೀವಿ ಈಗ ಅದರಿಂದ ಅಗದೆ ಮಾಡಬೇಕಾಯಿತು. ಅಂದರೆ ಪರಿಸ್ಥಿತಿ ಒತ್ತಡ ಮಾಡಿ ನಮ್ಮನ್ನು ಮಾಡಿಸ್ತಾ ಇದೆ, ನಮಗೆ ಸ್ವಾತಂತ್ರ್ಯವಿಲ್ಲ. ಈಗ ಇನ್ನೊಂದು ಏನಂದು ಪದ್ಧತಿ, ಯೋಚನೆ ಮಾಡಿಕೊಂಡು ನಾನು ಈ ರಾಗದ್ವೇಷಕ್ಕೆ, ಮೋಹಕ್ಕೆ, ಅಜ್ಞಾನಕ್ಕೆ, ಅಭಿಮಾನ ಅಹಂಕಾರಗಳಿಗೆ ಒಳಗಾಗಲ್ಲ, ಇದು ಸರಿ ನಾನು ಇದು ಮಾಡ್ತೀನಿ ಅಂದರೆ, ನೀವು ತೀರ್ಮಾನ ಮಾಡುವಾಗ, ಒಂದು ಕೆಲಸವನ್ನು ಆಚರಿಸುವಾಗ ವಿವೇಕದಿಂದ ಮಾಡ್ತಾ ಇದ್ದೀರಿ. ಅಂದರೆ ವಿವೇಕದಿಂದ ಯೋಚನೆ ಮಾಡಿ ಒಳ್ಳೆಯ ಸಂಸ್ಕಾರ, ಶಾಸ್ತ್ರಜ್ಞಾನಕ್ಕೆ ಅನುಗುಣವಾಗಿ ಮಾಡಿದ್ದರೆ ವಿಲ್ ಪವರ್ಗೆ ಸ್ವಾತಂತ್ರ್ಯ ಇದೆ. ವಿಲ್ ಪವರ್ ಹೆಚ್ಚಿದೆ ಅಂದರೆ ಇದೇ ವ್ಯತ್ಯಾಸ. ಯಾರಿಗೆ ವಿಲ್ ಪವರ್ ಇಲ್ಲ ಅಂದರೆ, ಯಾವುದೋ ಒಳಗಿನಿಂದ ತಳ್ಳಿ ಮಾಡಿಸ್ತಿದ್ದರೆ ತನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ, ವಿಲ್ಗೆ ಪವರೇ ಇಲ್ಲ, ತಮ್ಮ ಸಂಕಲ್ಪಕ್ಕೆ ಶಕ್ತಿಯೇ ಇಲ್ಲ. ಸಂಕಲ್ಪ ಶಕ್ತಿ ಬೆಳೆಯುವುದು ಅಂದರೆ ಎಷ್ಟೆಷ್ಟು ಈ ರಾಗದ್ವೇಷಗಳು, ಅಭಿಮಾನಗಳು, ಅಹಂಕಾರಗಳು, ಕೆಟ್ಟ ಸಂಸ್ಕಾರಗಳು ಕಡಿಮೆ ಆಗುತ್ತವೋ, ಉತ್ತಮ ಸಂಸ್ಕಾರಗಳು ಹೆಚ್ಚಾಗ್ತವೆ, ಶಾಸ್ತ್ರಜ್ಞಾನವನ್ನು ನೋಡಿಕೊಂಡು ಆಚರಿಸ್ತಾನೆ, ವಿವೇಕ ಮಾಡ್ತಾನೆ ಅಂದರೆ ಒಳಗಿನಿಂದ ಪ್ರೆಷರ್ಗೂ ಒಳಗಾಗಲ್ಲ. ಯೋಚನೆ ಮಾಡಿ ತಡೆಯಿರಿ, ಯೋಚನೆ ಮಾಡಿ ಇದು ಸರಿಯಾಗಿದೆ ಎಂದು ಅದೇ ಮಾಡ್ತಾನೆ. ಅಂದರೆ ಒಳಗಿನಿಂದ ಪ್ರೆಷರ್ ಬರುತ್ತಾ ಇಲ್ಲ, ಸದ್ಬುದ್ಧಿ ಸತ್ಸಂಸ್ಕಾರನೇ ಪ್ರೇರಣೆ ಕೊಡ್ತಾ ಇದೆ, ಸ್ವತಂತ್ರವಾಗಿದೆ. ಇದು ಶಮದಿಂದ ಮಾನಸಿಕ ಸ್ವಾತಂತ್ರ್ಯ ಬರುತ್ತದೆ. ರಾಗದ್ವೇಷಗಳಿಗೆ, ಇನ್ನರ್ ಪ್ರೇರಣೆಗಳಿಗೆ ಒಳಗಾಗಲ್ಲ, ವಿವೇಕಕ್ಕೆ ಒಳಗಾಗ್ತಾನೆ. ವಿವೇಕ, ಸದ್ಬುದ್ಧಿ, ಸದ್ಗುಣಗಳು, ಉದಾರ ಬುದ್ಧಿ, ನಿಸ್ವಾರ್ಥತ, ಈ ಗುಣಗಳ ಪ್ರೇರಣೆಯಿಂದ ತೀರ್ಮಾನ ಮಾಡ್ತಾನೆ. ಸದ್ಗುಣಗಳನ್ನು ಒತ್ತಡ ಹೇಳಲ್ಲ, ದುರ್ಗುಣಗಳಿಗೆ ಒತ್ತಡ ಹೇಳ್ತೀವಿ. ಸಿಹಿ ಕೆಟ್ಟ ಒತ್ತಾಯಕ್ಕೆ ಒತ್ತಾಯ ಹೇಳ್ತೀವಿ, ಒಳ್ಳೆಯವನು ಒತ್ತಾಯ ಮಾಡಲ್ಲ. ವಿವೇಕ ಮಾಡಿ ಹೀಗೆ ಮಾಡಿದರೆ ಒಳ್ಳೆಯದೆಂದು ಹೇಳಿ ನಿಮಗೆ ಬಿಡ್ತಾನೆ. ಸದ್ಗುಣದಿಂದ ಪ್ರೇರಿತವಾದರೆ ಅದು ಒತ್ತಡ ಹೇಳಲ್ಲ, ದುರ್ಗುಣದಿಂದ ಪ್ರೇರಿತವಾದರೆ ಒತ್ತಡ ಹೇಳ್ತೀವಿ. ಯಾಕಂದರೆ ದುರ್ಗುಣ ವಿವೇಕ ಮಾಡಲ್ಲ, ಸುಮ್ಮನೆ ಮಾಡೋದು ಒತ್ತಡ ಮಾಡ್ತದೆ, ಒತ್ತಾಯ ಮಾಡ್ತಾರೆ. ಹಾಗೆ ಈ ಶಮದಿಂದ ಏನಾಗ್ತದೆ ಅಂದರೆ ಮನಸ್ಸು ಹಗುರವಾಗುತ್ತದೆ, ಯಾವ ಪ್ರೆಷರ್ಗೆ ಒಳಗಾಗಲ್ಲ. ಒಳಗಿನ ಪ್ರೇರಣೆಗಳಿಗೆ, ರಾಗದ್ವೇಷ, ಅಭಿಮಾನ, ಅಹಂಕಾರ, ಆಸಕ್ತಿ, ಮೋಹ, ಹಾಗೂ ಪ್ರೆಷರ್ ಮಾಡಲ್ಲ ನಮಗೆ. ಮನಸ್ಸು ಹಗುರವಾಗಿ ಯೋಚನೆ ಮಾಡಿ ಯಾವುದು ಬೇಕು ಶಾಂತ ಮನಸ್ಸಿನಿಂದ ಮಾಡ್ತಾನೆ. ಅದಕ್ಕಾಗಿ ಶಮ ಹೇಳಿದ್ದೇವೆ. ಶಮದಲ್ಲಿ ನಮ್ಮ ವಿವೇಕದಿಂದ ಮಾಡ್ತೀವಿ, ಶಾಸ್ತ್ರಜ್ಞಾನ ಏನು ಹೇಳಿದೆ ಮಾಡ್ತೀವಿ, ನಮ್ಮಲ್ಲಿ ಉದಾರ ಗುಣಗಳಿಂದ ಮಾಡ್ತೀವಿ, ಪ್ರೆಷರ್ಗೆ ಒಳಗಾಗಲ್ಲ. ವಿವೇಕದಿಂದ ಮಾಡುವುದು ಸ್ವಾತಂತ್ರ್ಯ, ಅವಿವೇಕ ಅಂದರೆ ಪ್ರೆಷರ್. ಈಗ ಯೋಚನೆ ಅಲ್ಲ, ಏನೂ ಮಾಡಿಸ್ತದೆ,
ನಂತರ ಒಳ್ಳೆಯದು ಮಾಡಿದರೆ ನಾನು ಮಾಡಿದೆ ಎಂದು ಗರ್ವ ಪಟ್ಕೊಳ್ತಾನೆ. ತಪ್ಪು ಮಾಡಿದರೆ ನಾನು ಮಾಡಲಿಲ್ಲ, ಪರಿಸ್ಥಿತಿ ಬಂತು, ಹಾಗೆ ಮಾಡಬೇಕಾಯಿತು, ತಪ್ಪಿಸ್ಕೊಳ್ತಾನೆ. ಏಕೆ? ತಾನು ಮಾಡಿದೆ ಎಂದು ಒಪ್ಕೊಳ್ಳಲ್ಲ, ಏಕೆಂದರೆ ತಪ್ಪಾಯಿತು. ಅದೇ ವಿವೇಕದಿಂದ ಮಾಡಿದ್ದಾಗ ತಾನೇ ಯೋಚನೆ ಮಾಡಿ ಮಾಡ್ತಾನೆ, ಪೂರ್ತಿ ತನ್ನ ಅರಿವಿನಲ್ಲಿದ್ದು ನಾನು ಏಕೆ ಮಾಡ್ತಾ ಇದ್ದೀನಿ, ಮಾಡಿದ್ದರೆ ಏನಾಗುತ್ತದೆ, ಪೂರ್ತಿ ಅರಿವಿನ ಕಂಟ್ರೋಲ್ನಲ್ಲಿದ್ದು ಮಾಡ್ತಾನೆ. ಅಂದರೆ ಫುಲ್ಲಿ ಕಾನ್ಷಿಯಸ್ ಎಂದು ಹೇಳ್ತಾರೆ ನೋಡಿ. ಕಾನ್ಷಿಯಸ್ಲಿ ಮಾಡಿದೆ, ಏನೋ ಯಾರೋ ಒತ್ತಾಯದಿಂದಲ್ಲ, ನಾನೇ ಕಾನ್ಷಿಯಸ್ಲಿ ಮಾಡಿದ್ದೇನೆ, ಪೂರ್ತಿ ಅರಿವಿನಿಂದ ಮಾಡಿದೆ. ಆ ಪೂರ್ತಿ ಅರಿವಿನಲ್ಲಿರುವುದೇ ವಿವೇಕ. ಅರಿವು, ನಾನು ಏನು ಮಾಡ್ತಾ ಇದ್ದೀನಿ, ಏಕೆ ಮಾಡ್ತಾ ಇದ್ದೀನಿ, ಇದರಿಂದ ಏನು ಪ್ರಯೋಜನ, ಎಷ್ಟು ಲಾಭ, ಎಷ್ಟು ನಷ್ಟ ಎಲ್ಲ ತಿಳ್ಕೊಂಡು ಕಾನ್ಷಿಯಸ್ಲಿ ಮಾಡಿದೆ. ಇದನ್ನು ಶಮ, ಶಮದಲ್ಲಿ ಈ ಸ್ವಾತಂತ್ರ್ಯ ಬರುತ್ತದೆ. ಈ ಸ್ವಾತಂತ್ರ್ಯ ಎಷ್ಟೆಷ್ಟು ಕಲ್ಕೊಳ್ತೀವೋ ಅಷ್ಟೆಷ್ಟು ಶಮ ಕಡಿಮೆ ಇದೆ. ಎಷ್ಟೆಷ್ಟು ಸ್ವಾತಂತ್ರ್ಯ ಬಂದರೆ ಮನಸ್ಸು ಶುದ್ಧವಾಯಿತು. ಏನು ಮಾಡುತ್ತಾ ಇದ್ದಾನೋ ಎಲ್ಲ ಅರಿವಿನಿಂದ ಮಾಡ್ತಾನೆ. ಅಲ್ಲಿ ಅರಿವು ಮುಚ್ಚಿ ಹೋಗುತ್ತವೆ, ಏನೋ ತಳ್ಳಿಬಿಟ್ಟು ತಳ್ಳಿ ಮಾಡಿಸ್ತಾನೆ. ಅದರಿಂದ ನೀವು ಅವೇರ್ಫುಲ್ಲಿ ಕಾನ್ಷಿಯಸ್ಲಿ ಮಾಡ್ತಾ ಇದ್ದೀವ, ನಿಮ್ಮ ಕಾನ್ಷಿಯಸ್ನೆಸ್ ಮುಚ್ಚಿ ಹೋಗಿ ಒಳಗಿನಿಂದ ಯಾವುದೋ ಬಂದು ಮಾಡಿಸ್ತಾ ಇದೆಯಾ, ಇದು ವ್ಯತ್ಯಾಸ. ಅದರಿಂದ ಶಮ ಹೇಳಿದ್ದೇವೆ, ದಮ ಮನಸ್ಸಿನಿಂದ ಬರುತ್ತಾ ಇದೆ, ಆದರೆ ಸಂಕಲ್ಪ ಸುಮ್ಮನೆ ಕುರುಡಾಗಿ ಕಂಟ್ರೋಲ್ ಮಾಡ್ತೀವಿ, ಬೇಡ ಇದನ್ನು ಮಾಡಬಾರ್ದಷ್ಟೇ, ಸುಮ್ಮನೆ ಕಂಟ್ರೋಲ್ ಮಾಡಿದ ನಂತರ ಯೋಚನೆ ಮಾಡಿ. ಹೌದು, ಮೊದಲು ಎಮೋಷನ್ ಬರುತ್ತದೆ, ಎಮೋಷನನ್ನು ಸುಮ್ಮನೆ ತಡೆಗಟ್ಟುತ್ತಾನೆ. ಸುಮ್ಮನೆ ತಡೆಗಟ್ಟು ನಾನು ಇದು ಮಾಡಲೇಬಾರ್ದಷ್ಟೇ, ಏಕೆ ಅಂದರೆ ಅಷ್ಟೇ ಮಾಡಲೇಬಾರ್ದು, ಈಗ ಯೋಚನೆ ಮೀಚನೆ ಬೇಡ. ನಿಲ್ಲಿಸಿದ ನಂತರ ದಮ ಮಾಡಿದ ನಂತರ ಯೋಚನೆ ಮಾಡಿದ್ದರೆ, ಅಯ್ಯಪ್ಪ ನಾನು ಮಾಡದೇ ಇದ್ದರೆ ಒಳ್ಳೆಯದಾಯಿತು, ನಂತರ ಯೋಚನೆ ಮಾಡ್ತಾನೆ. ವಿವೇಕ ನಂತರ ಮಾಡ್ತಾನೆ, ಮೊದಲು ಏನೋ ಸುಮ್ಮನೆ ಮಾಡಿಬಿಡು, ಬೇಡ ಇದು ಒಳ್ಳೆಯದು, ಒಳ್ಳೆಯದಲ್ಲ ನಾನು ಮಾಡಬಾರ್ದು. ಅಂದರೆ ಮನಸ್ಸಿನಲ್ಲಿ ಸ್ವಲ್ಪ ಹುಟ್ಟಿದ್ದರೂ ಆಸಕ್ತಿ ಇಂದ್ರಿಯ ಮಟ್ಟದಲ್ಲಿ ಸುಮ್ಮನೆ ನಿಗ್ರಹ ಮಾಡ್ತಾನೆ. ನಂತರ ಮನಸ್ಸಿನ ಸಂಸ್ಕಾರವನ್ನು, ಮನಸ್ಸಿನಲ್ಲಿ ಹುಟ್ಟಿರುವ ಆ ಆಸಕ್ತಿ ಮೋಹವನ್ನು ವಿವೇಕದಿಂದ ತೆಗೆದು ಬಿಡ್ತಾನೆ. ಮೊದಲು ಇಂದ್ರಿಯ ಮಟ್ಟದಲ್ಲಿ ಕುರುಡಾಗಿ ಕಂಟ್ರೋಲ್ ಮಾಡೋದು, ಅಂದರೆ ಸ್ವಲ್ಪ ಫೋರ್ಸ್ ಆಯ್ತು ಆಯಿತು, ಸ್ವಲ್ಪ ಫೋರ್ಸಿಬಲಿ ಕಂಟ್ರೋಲ್ ಮಾಡೋದು. ಅಂದರೆ ಅದು ಸ್ವಲ್ಪ ಫೋರ್ಸಿಬಲಿ ಕಂಟ್ರೋಲ್ ಮಾಡೋದು, ಇದು ಅರಿವಿನಿಂದ ವಿವೇಕದಿಂದ ಮಾಡೋದು. ಅದು ಸುಮ್ಮನೆ ವಿಲ್ ಪವರ್ನಿಂದ ಯಾರೋ ಹೋಗ್ತಾ ಇದ್ರೆ ಹೋಗಬಾರ್ದು ಎಂದು ಸುಮ್ಮನೆ ಗೇಟ್ ಕೀಪರ್ ನಿಲ್ಲಿಸಿಬಿಡ್ತಾನೆ ನೋಡಿ, ಸುಮ್ಮನೆ ಫೋರ್ಸಿಬಲಿ ಕಂಟ್ರೋಲಿಂಗ್. ಈ ದಮ ಎನ್ನುವುದು ಸ್ವಲ್ಪ ಫೋರ್ಸಿಬಲ್ ಇರುತ್ತದೆ, ಶಮ ಎನ್ನುವುದು ವಿವೇಕದಿಂದ ಇರುತ್ತೆ, ಅರಿವಿನಿಂದ ಇರುತ್ತದೆ, ಅಷ್ಟೇ ವ್ಯತ್ಯಾಸ. ಎರಡೂ ನಿಗ್ರಹಗಳೇ, ಅದು ವ್ಯತ್ಯಾಸ ಅಷ್ಟೆ. ಈಗ ತಿತಿಕ್ಷ ಅಂದರೆ ಏನಂದರೆ, ನಿತ್ಯ ಜೀವನದಲ್ಲಿ ಏನೋ ತಡೆಗಳು, ಅದು ಇದು ಸಣ್ಣ ಪುಟ್ಟ ತೊಂದರೆಗಳು ಬರ್ತಾನೆ ಇರುತ್ತವೆ, ಅದು ಹಾಗೇ ಇರುತ್ತದೆ ಎಂದು ಮನಸ್ಸನ್ನು ಡಿಸ್ಟರ್ಬ್ ಮಾಡಿಕೊಳ್ಳದೆ ಸುಮ್ಮನೆ ಸಹಿಸ್ಕೊಳ್ತಾ ಹೋಗೋದು. ಅಂದರೆ ಏನಾದರೂ ಪರಿಹಾರ ಮಾಡೋಕ್ಕಾದರೆ ಮಾಡ್ತೀವಿ, ಮಾಡೋಕ್ಕಾಗಲ್ಲ ಅಂದರೆ ಇದು ಸ್ವಲ್ಪ ಹೀಗೆ ಇರುತ್ತದೆ ಎಂದು ಸಹಿಸ್ಕೊಳ್ಳು. ಮನಸ್ಸು ವಿಕ್ಷಿಪ್ತವಾದರೆ ಮನಸ್ಸಿನ ಸಹಜ ಉತ್ಸಾಹ, ಸಹಜ ವಿವೇಕ ಕಲ್ಕೊಂಡು ಬಿಡ್ತದೆ. ಸಹಜ ವಿವೇಕ ಕಲ್ಕೊಳ್ಳಬಾರದು. ಮಾಡತಕ್ಕದ್ದೇನೋ ಮಾಡು, ಪರಿಹಾರ ಮಾಡೋಕ್ಕಾಗಲ್ಲ ಅಂದರೆ ಸ್ವಲ್ಪ ಈಗ ಇರುತ್ತದೆ ಎಂದು ಸಹಿಸ್ಕೊಳ್ಳು. ಸಹನ ಅಂದರೆ ಅರ್ಥವೇನೆಂದರೆ, ಅದು ನಮಗೆ ತೊಂದರೆ ಕೊಡುತ್ತಾ ಇದ್ದರೂ ಮನಸ್ಸು ಬೇಜಾರು ಮಾಡಿಕೊಂಡರೆ ಆ ಬೇಜಾರಿನಿಂದ ತಪ್ಪು ನಿರ್ಣಯ ಬರುತ್ತದೆ, ತಪ್ಪು ತೀರ್ಮಾನ ಆಗುತ್ತದೆ. ತಪ್ಪು ತೀರ್ಮಾನಕ್ಕೆ ಹೋಗಲ್ಲ, ಬೇಜಾರಾಗುತ್ತದೆ, ಬಟ್ ತೀರ್ಮಾನ ಶುದ್ಧವಾಗಿರುತ್ತದೆ. ಆ ತೊಂದರೆ ಮನಸ್ಸಿನಲ್ಲಿ ತೊಂದರೆ ಪಕ್ಕಕ್ಕಿದ್ದರೂ ತೀರ್ಮಾನವನ್ನು ಇನ್ಫ್ಲುಯೆನ್ಸ್ ಮಾಡಲ್ಲ, ತೀರ್ಮಾನ ಮಾತ್ರ ಶುದ್ಧ ಮನಸ್ಸಿನಿಂದಲೇ ನಿಶ್ಚಯ ಮಾಡ್ತಾನೆ. ತೊಂದರೆ ಇದೆ, ಅದು ಸುಮ್ಮನೆ ಸಹಿಸಿಕೊಂಡು ತೀರ್ಮಾನ ಕರೆಕ್ಟಾಗಿರುತ್ತೆ. ಈಗ ಆ ತೊಂದರೆಯಿಂದ ದುಃಖಕ್ಕೆ ಒಳಗಾಗಿ ತೀರ್ಮಾನವೇ ಬದಲಾಯಿಸಿಬಿಟ್ರೆ, ಓ ನೀವು ಪ್ರೆಷರ್ಗೆ ಒಳಗಾಗಿ ತೀರ್ಮಾನ ಮಾಡ್ತಾ ಇದ್ದೀರಿ, ನಿಮ್ಮ ಪ್ರೆಷರ್ ನಿಮ್ಮ ಮೇಲೆ ಕೆಲಸ ಮಾಡ್ತಾ ಇದೆ. ತೊಂದರೆ ಆಗುತ್ತಾ ಇದ್ದರೂ ತೊಂದರೆ ಪಕ್ಕಕ್ಕೆ ಇರುತ್ತದೆ, ತೀರ್ಮಾನ ಸರಿಯಾಗೇ ಇರುತ್ತದೆ, ಕೆಲಸ ಸರಿಯಾಗಿದ್ದೇ ಮಾಡ್ತಾರೆ. ಇದು ತಿತಿಕ್ಷ. ಸಹನ ಎಂಬುದು ಶರೀರಕ್ಕೆ ನೋವಾಗುತ್ತದೆ, ಮನಸ್ಸು ಮಾತ್ರ ಆ ನೋವಿನಿಂದ, ಆ ತೊಂದರೆಯಿಂದ ನೀವು ಮಾಡಿರುವ ಧರ್ಮ ಕಾರ್ಯ, ಸರಿಯಾದ ಕಾರ್ಯ ಸರಿಯಾಗೇ ಮಾಡ್ತಾನೆ. ಕೆಲವರು ಹೇಳ್ತಾರೆ, ಇಷ್ಟು ತೊಂದರೆ ಆಗ್ತಾಯಿದೆ, ಟೆನ್ಷನ್ ಆಗ್ತಾಯಿದೆ, ನೀವು ಹೇಗೆ ಮಾಡ್ತೀರಿ ಅಂದರೆ, ಎಲ್ಲರಿಗೂ ತೊಂದರೆ ಇರುತ್ತದೆ, ನಾವು ಮನಸ್ಸಿಗೆ ಹತ್ತಿಸ್ಕೊಳ್ಳಲ್ಲ, ಸುಮ್ಮನೆ ಹಾಗೆ ಸಹಿಸಿಕೊಂಡು ಮಾಡತಕ್ಕದ್ದು ಒಳ್ಳೆಯದೇ ಮಾಡ್ತೀವಿ. ಇದು ತಿತಿಕ್ಷ. ತಿತಿಕ್ಷದಿಂದ ಏನು ಪ್ರಯೋಜನ ಅಂದರೆ, ನೋವಾಗುತ್ತದೆ, ತೊಂದರೆ ಆಗುತ್ತದೆ, ಆ ನೋವು ಮನಸ್ಸಿನಲ್ಲಿ ಬಂದಾಗ ನಿಮ್ಮ ತೀರ್ಮಾನ ಮೇಲೆ ಪ್ರಭಾವ ಉಂಟಾಗಲ್ಲ, ಅದು ಸುಮ್ಮನೆ ಪಕ್ಕಕ್ಕಿಟ್ಟು ತೀರ್ಮಾನ ಮಾತ್ರ ಶಾಂತ ಮನಸ್ಸಿನಿಂದ, ಸಮಾಧಾನ ಮನಸ್ಸಿನಿಂದಲೇ ತೀರ್ಮಾನವಾಗಿ ಮುಂದಕ್ಕೆ ಹೋಗ್ತೀವಿ, ಆ ಪ್ರೆಷರ್ ಆಗಲ್ಲ, ಅದು ಪಕ್ಕಕ್ಕಿಡ್ತೀವಿ, ಅದು ತಿತಿಕ್ಷ. ಅದಕ್ಕೆ ಒಳಗಾಗಿ ಏನೋ ಮಾಡಿಬಿಟ್ರೆ, ಏಕೆ ಮಾಡಿದ್ಯಪ್ಪ ಅಂದರೆ, ಅವ್ರು ಒತ್ತಡ ಮಾಡಿದ್ರೆ ನಾನು ಮಾಡಬೇಕಾಯ್ತು ಅಂದರೆ ಅದು ನಿನ್ನನ್ನು ಇನ್ಫ್ಲುಯೆನ್ಸ್ ಮಾಡಿತು, ಅದು ತಿತಿಕ್ಷ ಆಗಲಿಲ್ಲ, ಸಹನಶೀಲತೆ ಆಗಲಿಲ್ಲ. ತಿತಿಕ್ಷ ಅಂದರೆ ಸಹನಶೀಲತೆ. ಹಿಂದಿನ ದುಃಖಗಳು, ಹಿಂದೆ ತಪ್ಪುಗಳು ಮಾಡಿದ್ದೇವೆ, ಅಥವಾ ಇನ್ನೊಬ್ಬರು ನಮಗೆ ಅನ್ಯಾಯ ಮಾಡಿದ್ದಾರೆ,
ಮುಂದೆ ಏನಾಗುತ್ತದೋ ಭಯ, ಮುಂದೆ ಏನಾಗುತ್ತದೋ ಭಯ, ಹಿಂದಿನದು ಏನಾಯಿತೋ, ಹಿಂದಿನದು ಆಗಿರುವ ದುಃಖಗಳು, ತೊಂದರೆಗಳು, ಅನ್ಯಾಯಗಳು, ಅದೆಲ್ಲ ಮನಸ್ಸಿಗೆ ಹತ್ತಿಸಿಕೊಂಡು ನಾವು ಮಾಡಿರುವ ಕೆಲಸಗಳಲ್ಲಿ ತೀರ್ಮಾನಗಳು ತಪ್ಪು ತಪ್ಪಾಗಿಬಿಟ್ಟರೆ, ಧರ್ಮ ದಾಟಿಬಿಟ್ಟರೆ, ಏನೋ ಆಗಿಬಿಟ್ಟರೆ, ಆವಾಗ ಸಹನಶೀಲತೆ ಇಲ್ಲ. ಸಹನ ನಿಮ್ಮ ತೀರ್ಮಾನವನ್ನು ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ. ಅದು ಇನ್ಫ್ಲೂಯೆನ್ಸ್ ಮಾಡದಂತೆ ಇರಲಿ. ಕಷ್ಟ ಇರುತ್ತದೆ, ರಾಮಚಂದ್ರನ ಅನ್ಯಾಯವಾಯಿತು, ಆದರೆ ತೀರ್ಮಾನ ಮಾಡುವಾಗ ಅಪ್ಪ ಆಜ್ಞೆಯನ್ನು ಪಾಲಿಸಬೇಕು, ಅಮ್ಮನನ್ನು ಬಯ್ಯಬಾರದು, ಸಹಿಸಿಕೊಂಡು ಧರ್ಮಕ್ಕೆ ಅನುಗುಣವಾಗಿ ತೀರ್ಮಾನ ಮಾಡಿಕೊಂಡು ಶಾಂತ ಮನಸ್ಸಿನಿಂದ ಹೋದ. ಲಕ್ಷ್ಮಣನಿಗೆ ಸಿಟ್ಟು ಬಂತು, ಬೈದು ಬಿಟ್ಟ, ಬೇಡ ಎಂದು ಹೇಳಿದ. ಲಕ್ಷ್ಮಣನಿಗೆ ಮನಸ್ಸಿನಲ್ಲಿ ಸಿಟ್ಟು ಬಂತು, ಬಾಯಿದಿಂದ ಹೇಳಿದ್ದ, ಬಟ್ ಕ್ರಿಯಾ ಆಚರಣದಲ್ಲಿ ಅಪ್ಪನನ್ನು ಜೈಲಿನಲ್ಲಿ ಹಾಕ್ತೀನಿ, ಪಟ್ಟಾಭಿಷೇಕ ಮಾಡ್ಕೋ ಅಂತ ಹೇಳ್ದ. ಅಂದರೆ ಅದನ್ನು ಆಚರಿಸುವುದರಲ್ಲಿ ಕಂಟ್ರೋಲ್ ಮಾಡಿಬಿಟ್ಟ, ದಮ ಮಾಡಿದ. ರಾಮಚಂದ್ರನಿಗೆ ಶಮ ಇದೆ, ಲಕ್ಷ್ಮಣನಿಗೆ ದಮ ಇದೆ. ಏಕೆ ಮಾಡಬೇಡ, ಅನ್ನ ಹೇಳಿದ್ದರಲ್ಲ ಎಂದು ಅನ್ನ ಮಾತು ಕೇಳ್ಕೊಂಡು, ಆಯ್ತು ಮಾಡಲ್ಲ, ಆಯ್ತು ಅಪ್ಪನನ್ನು ಆಧಾರ ಮಾಡ, ಆಯ್ತು ಮಾಡ್ತೀನಿ. ಮನಸ್ಸಿನಲ್ಲಿ ಬಂದ ನಂತರ ಕಂಟ್ರೋಲ್ ಮಾಡಿಕೊಂಡ. ರಾಮಚಂದ್ರನಿಗೆ ಮನಸ್ಸಿನಲ್ಲಿ ಶಮ, ಇನ್ಫ್ಲೂಯೆನ್ಸ್ ಮಾಡದೆ ಧರ್ಮಕ್ಕೆ ಅನುಗುಣವಾಗಿ ತಾಯಿ ತಂದೆಯನ್ನು ಹಿಂದಿನ ಹಾಗೆ ಆಧರಿಸಿ ಕಷ್ಟವಾಗುತ್ತಾ ಇದ್ದರೂ ಆ ಕಷ್ಟದ ಒತ್ತಡಕ್ಕೆ ಒಳಗಾಗದೆ ಅದೇ ಶಾಂತಭಾವ, ಅದೇ ಧರ್ಮ, ಅದೇ ಶ್ರದ್ಧ, ಅದೇ ಭಕ್ತಿ ಇಟ್ಟುಕೊಂಡು ಮುಂದುವರೆದ. ಈ ತೊಂದರೆಗಳು, ಈ ನಾವು ಮಾಡುವ ಕೆಲಸ ನಮ್ಮ ಯೋಚನವನ್ನು ಪ್ರಭಾವಿತ ಮಾಡಬಾರದು. ಅದಿರುತ್ತದೆ, ಸುಮ್ಮನೆ ಸಹಿಸಿಕೊಳ್ತೀವಿ. ಅದು ಪ್ರಭಾವಕ್ಕೆ ಇಟ್ಟಿದ್ದೇವೆ ಅಂದರೆ ಏನು ಪ್ರಭಾವದ, ಅದು ನಮ್ಮನ್ನು ಪ್ರಭಾವಿತ ಮಾಡ್ತಾ ಇದೆ ಅಂದರೆ ನಾವು ಹೃದಯಕ್ಕೆ ಹತ್ತಿಸ್ಕೊಂಡಿದ್ದೀವಿ. ಅದು ನಮ್ಮ ತೀರ್ಮಾನಗಳನ್ನು, ಸಂಕಲ್ಪಗಳನ್ನು, ಆ ಯೋಚನೆಗಳನ್ನು ಕಂಟ್ರೋಲ್ ಮಾಡ್ತಾ ಇದೆ ಅಂದರೆ ನಾವು ಅದಕ್ಕೆ ಒಳಗಾಗಿದ್ದೇವೆ, ಅದಕ್ಕೆ ನಾವು ಏನು ಹೇಳಬೇಕು, ಈಲ್ಡ್ ಆಗಿದ್ದೇವೆ ಎಂದರ್ಥ. ಅದಾಗಬಾರದು. ಅದೇ ಶಮಧಮಾದಿಗಳು, ಅದೇ ತಿತಿಕ್ಷ ಜೀವನದಲ್ಲಿ ಹಾಗೇ ಆಗ್ತವೆ. ಆಗಲಿ, ಅವರಿಂದ ನಮಗೆ ತೊಂದರೆ ಆಗಲಿ, ನಾವು ಮಾಡುವುದು ಮಾತ್ರ ಯೋಚನದಿಂದ, ವಿವೇಕದಿಂದ, ಧರ್ಮಕ್ಕಾಗಿ ಮಾಡಬೇಕು. ಅವರು ಮಾಡಿದ್ದಕ್ಕೆ ಮಾಡಬಾರ, ಅವರು ಮಾಡಿದ್ದಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂದರೆ ರಿಯಾಕ್ಷನ್ ಆಗ್ತದೆ. ರಿಯಾಕ್ಷನ್ ಬೇಡ, ಆ್ಯಕ್ಷನ್ ಮಾಡು. ಆ್ಯಕ್ಷನ್ ಅಂದರೆ ನೀವು ಯೋಚನೆ ಮಾಡಿಕೊಂಡು, ಅವರು ಮಾಡಿದ್ದರೂ ಪರವಾಗಿಲ್ಲ, ಪಕ್ಕ ಕಡೆ ನಾನು ಏನು ಮಾಡಬೇಕು ಅದೇ ಮಾಡ್ತೀನಿ. ಏನಪ್ಪ ಅವರು ಅಷ್ಟು ಬೈಯುತ್ತಾ ಇದ್ದೀವಿ, ನೀವು ಸುಮ್ಮನಿದ್ದೀವಿ, ನೀವು ಸುಮ್ಮನೆ, ನೀವು ಏನೇನೋ ಬೇರೆ, ನೀವು ಮೃದುವಾಗಿ ಗೌರವದಿಂದ ಮಾತಾಡ್ತಾ ಇದ್ದೀವಿ, ಅವರೇ ಹೇಳಿದ್ದು ಏನೇ ಹೇಳಲಿ, ನಾನು ಹೇಳುವುದು ಧರ್ಮಸಮ್ಮತವಾಗಿ ಏನು ಹೇಳಬೇಕು ಅದೇ ಹೇಳ್ತೀನಿ. ಅವರು ಹೇಳಿದ್ದಕ್ಕೆ ರಿಯಾಕ್ಷನ್ ಆಗಿ ಹೇಳಲ್ಲ. ರಿಯಾಕ್ಷನ್ ಆಗಿ ಹೇಳುತ್ತಾ ಇದ್ದೀವಿ ಅಂದರೆ ಹೃದಯಕ್ಕೆ ಹತ್ತಿಸಿಕೊಂಡು ಗಾಯವಾಯಿತು, ದುಃಖವಾಯಿತು, ಆ ದುಃಖದಿಂದ ಮಾತಾಡ್ತಾ ಇದ್ದೀವಿ, ಆ ಗಾಯದಿಂದ ಮಾತಾಡ್ತಾ ಇದ್ದೀವಿ. ಆ ದುಃಖ ಗಾಯ ನಮ್ಮನ್ನು ಪ್ರಭಾವಿತ ಮಾಡಿತ್ತು. ನಮ್ಮ ಮಾತು, ನಮ್ಮ ಕೆಲಸ ಎಲ್ಲ ದುಃಖದಿಂದ, ಗಾಯದಿಂದ ಪ್ರಭಾವಿತವಾಗಿ ಮಾತಾಡ್ತಾ ಇದೆ. ಇದು ರಿಯಾಕ್ಷನ್. ರಿಯಾಕ್ಷನ್ಗೆ ಆ್ಯಕ್ಷನ್ಗೆ ವ್ಯತ್ಯಾಸ. ರಿಯಾಕ್ಷನ್ ಅಂದರೆ ಅವರು ಮಾಡಿದ್ದು ನಮಗೆ ನೋವಾಯಿತು, ಆ ನೋವುಗೂ ಪ್ರಭಾವಿತರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅಂದರೆ ಅರ್ಥವೇನು, ನೀವು ಸ್ವತಂತ್ರವಾಗಿ ಮಾಡ್ತಾ ಇಲ್ಲ, ನೀವು ಯಾವುದು ಧರ್ಮ ಯಾವುದು ಮಾಡಬೇಕು ನೋಡ್ತಾ ಇಲ್ಲ. ಅದು ಮುಚ್ಚಿ ಹೋಗಿ ಈ ದುಃಖದಿಂದ ಗಾಯವಾಗಿ, ಆ ಗಾಯದಿಂದ ಕ್ರಿಯೆ ನಡೆಯುತ್ತಾ ಇದೆ, ಗಾಯದಿಂದ ತೀರ್ಮಾನ ನಡೆಯುತ್ತಾ ಇದೆ, ಗಾಯದಿಂದ ಕೋಪ, ಕೋಪದಿಂದ ತೀರ್ಮಾನ, ಕೋಪದಿಂದಲೇ ಕ್ರಿಯ. ಅಂದರೆ ಏನು, ರಿಯಾಕ್ಷನ್ ಆಯಿತು. ರಿಯಾಕ್ಷನ್ ಅಂದರೆ ಏನು ಇದು, ಅದೇ ಆ್ಯಕ್ಷನ್. ಅಂದರೆ ಅವರು ಮಾಡಿದ್ದಿದೆ ಗೊತ್ತಾಯಿತು, ಆದರೆ ಅದಕ್ಕೆ ನಾನು ರಿಯಾಕ್ಟ್ ಮಾಡಲ್ಲ, ಅದನ್ನು ಸಿಚುವೇಶನ್ ಆಗಿ ಇಟ್ಕೊಳ್ತೀನಿ. ಅವರು ಹೇಳಿದ್ದನ್ನು ಒಂದು ಪರಿಸ್ಥಿತಿ ಹೀಗಿದೆ, ಅದು ನಾನು ಈ ಸಂದರ್ಭದಲ್ಲಿ ಯಾವುದು ಮಾಡಿದ್ದರೆ ಒಳ್ಳೆಯದು ನೋಡಿಕೊಂಡು ಧರ್ಮ ಯೋಚನೆ ಮಾಡಿ ಯಾವುದು ಮಾಡಬೇಕೋ ಅದೇ ಮಾಡ್ತೇನೆ. ಅಂದರೆ ಇದು ವಿವೇಕದಿಂದ ಮಾಡಿದ. ಅವ್ರು ಮಾಡಿದ್ದು ಗೊತ್ತಾಯಿತು, ಆದರೆ ಕೋಪ ಮಾಡದೆ ನಾನು ಯಾವುದು ಮಾಡಿದರೆ ಧರ್ಮ ಆಗುತ್ತದೋ ಅದು ನೋಡಿಕೊಂಡೇ ಮಾಡ್ತೀನಿ. ಇದೇನಾಗ್ತದೆ, ಇದು ಸ್ವತಂತ್ರ ಕ್ರಿಯೆ ಆಯಿತು. ವಿಲ್ ಪವರ್ ಸ್ವತಂತ್ರವಾಗಿದೆ, ಮನಸ್ಸು ಸಮಾಧಾನವಾಗಿದೆ, ತನ್ನ ವಿವೇಕದಿಂದ ಧರ್ಮಸಮ್ಮತವಾಗಿ ಯಾವುದು ಮಾಡಬೇಕೋ ಅದೇ ಮಾಡ್ತಾ ಇದ್ದ. ಒಳಗಾಗಲಿಲ್ಲ, ರಿಯಾಕ್ಷನ್ ಆಗಲಿಲ್ಲ. ಒಳಗಾಗಿಬಿಟ್ರೆ ಈಗ ಈ ಗುಣಗಳಿಲ್ಲ, ಶಮದಮಾದಿ ಗುಣಗಳಿಲ್ಲ. ಶಮದಮಾದಿ ಗುಣಗಳಲ್ಲಿದ್ದರೆ ಸ್ವತಂತ್ರವಾಗಿ ಮಾತಾಡ್ತಾನೆ. ಇದು ವ್ಯತ್ಯಾಸ. ಹಾಗೆ ತಿತಿಕ್ಷ ಆಯಿತು, ಉಪರತಿ ಆಯಿತು. ಉಪರತಿ ಅಂದರೆ ಏನಂದರೆ, ಈಗ ನಾವು ಲೌಕಿಕ ವ್ಯವಹಾರಕ್ಕೆ, ಲೌಕಿಕ ವ್ಯವಹಾರಗಳು, ಘಟನೆಗಳು, ಕ್ರಿಯೆಗಳು ನಮ್ಮ ಮನಸ್ಸು ಮೇಲೆ ಪ್ರಭಾವ ಉಂಟು ಮಾಡುವುದಕ್ಕೆ ಬಿಡಲ್ಲ. ನನಗೆ ಮೋಕ್ಷ ಬೇಕು, ನಾನು ಪರಮಾತ್ಮ ಚಿಂತನೆ ಮಾಡ್ತೇನೆ. ಪರಮಾತ್ಮ ಚಿಂತನೆ ಮಾಡುವಾಗ ಮನಸ್ಸು ಸಮಾಧಾನವಿಟ್ಟುಕೊಂಡು ಪರಮಾತ್ಮ ಚಿಂತನೆ ಮಾಡುವಾಗ ಅದರಲ್ಲೇ ಇರುತ್ತದೆ. ಇದಕ್ಕೆ ಅಡ್ಡಿ ಮಾಡುವ ಯಾವ ಭೋಗ ಆಗಲಿ, ಯಾವ ಕೆಲಸ ಆಗಲಿ ಮಾಡಲ್ಲ, ಅದರ ಮೇಲೆ ಇಂಟ್ರೆಸ್ಟ್ ತಗೊಳ್ಳಲ್ಲ. ಯಾವ ಆದರ್ಶ ಇಟ್ಟುಕೊಂಡರೆ ಆ ಆದರ್ಶ ನಮ್ಮ ಮೋಕ್ಷ ಆದರ್ಶಕ್ಕೆ ಅಡ್ಡಿ ಆಗ್ತದೋ ಅವು ಯಾವ ಆದರ್ಶ ಇಟ್ಟುಕೊಳ್ಳಲ್ಲ. ಲೌಕಿಕ ಆದರ್ಶ ಆಗಲಿ, ಅರ್ಥ, ಕಾಮ, ಧರ್ಮ, ಈವನ್ ಧಾರ್ಮಿಕ ಆದರ್ಶಗಳು ಇಟ್ಕೊಳ್ಳಲ್ಲ. ನನಗೆ ಮೋಕ್ಷನೇ ಆದರ್ಶ.
ಮೋಕ್ಷ ಪುರುಷಾರ್ಥಕ್ಕೆ ಯಾವುದು ಅನುಕೂಲವೋ ಅದು ಮಾಡ್ತೀನಿ, ಅದೇ ಇಟ್ಕೊಳ್ತೀನಿ. ಮಿಕ್ಕ ಆದರ್ಶಗಳು ಈ ಆದರ್ಶಕ್ಕೆ ಕ್ಲ್ಯಾಶ್ ಆಗಿಬಿಟ್ರೆ ಅದು ಬಿಟ್ಬಿಡ್ತೀನಿ. ಅಂದರೆ ಭೋಗಗಳಾಗಲಿ, ಕ್ರಿಯೆಗಳಾಗಲಿ, ಸಮಾಜ ಮೇಲೆ ಇಂಟ್ರೆಸ್ಟ್ಗಳಾಗಲಿ, ಯಾವ ಇಂಟ್ರೆಸ್ಟು ಮನಸ್ಸಿನಲ್ಲಿ ಕುಳಿತು ಬಿಟ್ಟರೆ ಮನಸ್ಸಿನ ಪ್ಯೂರಿಟಿ ಟೋಟಲ್ಲಿ ಪರಮಾತ್ಮಕ್ಕೆ ಶರಣಾಗತಿ ಆಗಲ್ಲ, ಅದು ಸ್ವಲ್ಪ ಅಡ್ಡಿ ಮಾಡ್ತವೆ, ಅದು ಬಿಡ್ತೀನಿ, ಅದು ಸನ್ಯಾಸ. ಅದಕ್ಕೆ ಹೇಳಿದರೆ ಉಪರತಿ ಅಂದರೆ ಟೋಟಲ್ ಮೋಕ್ಷಕ್ಕೆ ಪರಮಾತ್ಮಕ್ಕೆ ಶರಣಾಗತಿ. ಈಗ ಬೇರೆ ಎಲ್ಲದೂ ಗೌಣ. ಗೌಣ ಅಂದರೆ ಅಲ್ಲಿ ಪಕ್ಕಕ್ಕೆ ದಿವಿ ಮಾಡ್ತೀವಿ ಅಷ್ಟೇ ಹೊರತು ಮಾಡಬೇಕು. ನೋಡಿ ಉದಾಹರಣೆಗೆ ನೋಡಿ, ಇವತ್ತು ಸಂಧ್ಯೆ ಆಯಿತು, ಈಗ ರಾತ್ರಿಗೆ ಯೋಚನೆ ಮಾಡುವಾಗ ನಾನು ಬೆಳಗ್ಗೆ ಏಳಬೇಕು, ನಾನು ಸ್ನಾನ ಮಾಡಬೇಕು, ನನ್ನ ಬಟ್ಟೆ ಬದಲಾಯಿಸ್ಕೊಳ್ಬೇಕು, ನನ್ನ ಬಟ್ಟೆ ಒಗೆಯಬೇಕು, ಇದೆಲ್ಲ ಒಂದು ಪ್ಲ್ಯಾನ್ ಮಾಡಿ ಯೋಚನೆ ಮಾಡಿ ಮಾಡ್ತೀವ, ಸಂಕಲ್ಪ ಮಾಡಿ. ಓ ದೊಡ್ಡ ಕೆಲಸ ಇದೆ, ನಾವು ಈ ಬೇರೆ ಊರಿಗೆ ಹೋಗಬೇಕು, ಏನೋ ಕೆಲಸ ಮಾಡಬೇಕಂದ್ರೆ ಯೋಚನೆ ಮಾಡ್ತೀವಿ, ಇದನ್ನು ಯೋಚನೆ ಮಾಡ್ತೀವ. ಆ ಸಮಯ ಬಂದಾಗ ಆ ಕೆಲಸ ಮಾಡ್ತೀವಿ, ಅದನ್ನು ದೊಡ್ಡ ಸಂಕಲ್ಪವಾಗಿ, ಗೋಲಾಗಿ, ಆದರ್ಶವಾಗಿ ಇಟ್ಕೊಂಡಲ್ಲ, ಸಂದರ್ಭ ಬರುತ್ತದೆ ಮಾಡಿಬಿಡ್ತೀವಿ ಅಷ್ಟೇ. ಹಾಗೆ ಜೀವನದಲ್ಲಿ ಏನೇ ಸತ್ಕರ್ಮ, ಏನೇ ಪರೋಪಕಾರ, ಸಂದರ್ಭ ಬರುತ್ತದೆ, ಯಾರೋ ಕಷ್ಟದಲ್ಲಿದ್ದಾರೆ ಮಾಡ್ತೀವಿ ಅಷ್ಟೇ ಹೊರತು ಅದೊಂದು ಆದರ್ಶವಾಗಿಟ್ಟುಕೊಂಡು ನಾನು ಅದು ಮಾಡಬೇಕು ಎಂದು ಅದು ಹಾಗೆ ಮಾಡಿಬಿಟ್ರೆ ಮನಸ್ಸಿಗೆ ಅದೊಂದು ಕರ್ಮ ಆಗುತ್ತದೆ. ಕರ್ಮ ಆಗಿ ಮಾಡಲ್ಲ, ಆಯಾ ಸಂದರ್ಭಕ್ಕೆ ಬಂದಾಗ ಒಳ್ಳೆಯ ಕೆಲಸ ಮಾಡ್ತಾನೆ ಇರ್ತಾನೆ ಅಷ್ಟೇ. ಸಹಜವಾಗಿ ಮಾಡುತ್ತಾನೆ ಹೊರತು ಒಂದು ಗುರಿಯಾಗಿಟ್ಟುಕೊಂಡು ಮಾಡಬೇಕೆಂದು ಅಷ್ಟು ಮಾಡಲ್ಲ, ಕರ್ಮ ಆಗಿ ಮಾಡಲ್ಲ, ಒಂದು ಆದರ್ಶ ಆಗಿ ಮಾಡಲ್ಲ, ಸಹಜವಾಗಿ ಮಾಡ್ತಾನೆ ಇರ್ತಾನೆ. ಆದ್ದರಿಂದ ಅದು ಸನ್ಯಾಸ. ಸನ್ಯಾಸ ಮಿಕ್ಕ ಜನರು ಅದಕ್ಕಾಗಿ ಜನರು ನೀವೇನು ಮಾಡ್ತಾ ಇದ್ದೀವಿ ಅಂದರೆ ಒಂದು ಗುರಿಯಾಗಿಟ್ಕೊಂಡರೆ ಅದೊಂದು ಕೆಲಸ ಆಗುತ್ತದೆ, ಗುರಿಯಾಗಿಟ್ಕೊಳ್ಳದರೆ ಕೆಲಸ ಆಗಲ್ಲ. ಉದಾಹರಣೆಗೆ ಒಬ್ಬನಲ್ಲಿ ಕೂತಿದ್ದಾನೆ, ಎಲ್ಲ ಕುರ್ಚಿಯಲ್ಲಿ ಕೂತಿದ್ದಾನೆ, ಏನು ಮಾಡ್ತೀವಿ ಅಂದರೆ ಏನಿಲ್ಲ ಅಂತ ಹೇಳ್ತ ಸಮನೆ ಏನಿಲ್ಲ, ಏನು ಕೆಲಸ ಇಲ್ಲ, ಏನಪ್ಪ ಕುರ್ಚಿ ಮೇಲೆ ಕೂತಿದ್ದೀವಿ, ಏನು ಕೆಲಸ ಇಲ್ಲ ಹೇಳ್ತಾ ಇದ್ದೀವಿ ಅಂದರೆ ಏನು ಹೇಳ್ಬೋದು. ಅದೇ ಇದು ಹೇಳಿ ಇನ್ನೊಂದು ಉದಾಹರಣೆ, ಒಬ್ಬನು ವಾಚ್ಮ್ಯಾನ್ ಅಲ್ಲ ಗೇಟ್ ಹತ್ತಿರ ಒಂದು ಕುರ್ಚಿ ಮೇಲೆ ಕೂತಿದ್ದಾನೆ, ಕುರ್ಚಿ ಮೇಲೆ ಸ್ಟೂಲ್ ಮೇಲೆ. ನೀವು ಏನು ಮಾಡ್ತಾ ಇದ್ದೀವಿ ಅಂದರೆ ಓ ನಾನು ಡ್ಯೂಟಿ ಮಾಡ್ತಾ ಇದ್ದೇನೆ. ಡ್ಯೂಟಿ ಏನಪ್ಪ ಸುಮ್ಮನೆ ಕೂತಿದ್ದೀವಿ ಅಂದರೆ ಇದೇನು ನನ್ನ ಡ್ಯೂಟಿ ಅಂದರೆ ವಾಚ್ಮ್ಯಾನ್ ದ್ವಾರ ಹತ್ತಿರ ಕೂತಿದ್ದಾನೆ, ಇವನು ಸುಮ್ಮನೆ ಕುರ್ಚಿ ಮೇಲೆ ಕೂತಿದ್ದಾನೆ. ಕೂತಿರುವುದಲ್ಲಿ ವ್ಯತ್ಯಾಸ ಇದೆ. ಅವರು ವಾಚ್ಮ್ಯಾನ್ ಕೂತಿದ್ದಕ್ಕೆ ನಾನು ಕುಳಿತಿರುವುದು ಒಂದು ಲಕ್ಷ್ಯ ಇಟ್ಕೊಂಡು, ಲಕ್ಷ್ಯ ಅಂದರೆ ಒಂದು ಗುರಿ ಇಟ್ಕೊಂಡು ಕುಳಿತಿದ್ದಾನೆ. ಇವೋ ನಾನು ಇಲ್ಲಿರಬೇಕು, ಈ ಕೆಲಸಕ್ಕೋಸ್ಕರ ಇಲ್ಲಿ ಕೂತಿರುವುದೇ ನನ್ನ ಡ್ಯೂಟಿ, ನಾನು ಇದು ಬಿಟ್ಟು ಹೋಗೋಕ್ಕಾಗಲ್ಲ, ನನಗೆ ಸ್ವಾತಂತ್ರ್ಯ ಇಲ್ಲ. ಅಲ್ಲ ಬೇರೆಯಲ್ಲಿ ಹೋಗಬೇಕಾದ್ರೆ ಓ ಹೋಗೋಕ್ಕಾಗಲ್ಲ, ಏಕೆ ನನ್ನ ಡ್ಯೂಟಿ ಇದೆ, ಹೋಗೋಕ್ಕಾಗಲ್ಲ. ಏನೋ ಅರ್ಜೆಂಟ್ ಕೆಲಸ ಇದೆ ಮನೆಯಲ್ಲಿ ಕರೆದರು ಅಂದರೆ ಈಗ ನಾನು ಸಂಧೆ ಬರ್ತೀನಿ 5 ಗಂಟೆಗೆ, ಡ್ಯೂಟಿ ಮುಗಿದ ನಂತರ ಈಗ ಬರೋಕ್ಕಾಗಲ್ಲ ಅಂದರೆ ಏನು. ನೀವು ಸುಮ್ಮನೆ ಕುಳಿತಿರುವುದು ಯಾವ ಕೆಲಸ ಇಲ್ಲ, ಸುಮ್ಮನೆ ಕುಳಿತಿರುವುದಾದರೂ ಆ ಕುಳಿತಿರುವ ಒಂದು ಗುರಿ ಇಟ್ಕೊಂಡು ಕುಳಿತಿದ್ದೀವಿ. ಈಗ ಇವನು ಕುಳಿತಿದ್ದಾನೆ ಸುಮ್ಮನೆ ಕುರ್ಚಿ ಮೇಲೆ, ಕುರ್ಚಿಯೋ ಸೋಫಾ ಮೇಲೆ ಕುಳಿತಿದ್ದಾನೆ, ಊಟ ಆಯಿತು ಸುಮ್ಮನೆ ಕುಳಿತಿದ್ದು. ಏನು ಮಾಡ್ತಾ ಇದ್ದೀಯಪ್ಪ ನೀನು? ಏನಿಲ್ಲ. ಏನು ಏನಿಲ್ಲ ಏಕೆ ಹೇಳ್ತಾ ಇದ್ದೀವಿ, ಕುಳಿತಿದ್ದೀಯಲ್ಲ. ಕುಳಿತಿರುವುದು ಒಂದು ಕೆಲಸ ಅಲ್ಲ, ಸುಮ್ಮನೆ ಕುಳಿತಿದ್ದೇನೆ ಅಂದರೆ ಒಂದು ಗುರಿ ಇಟ್ಕೊಂಡು ನಾನು ಕುಳಿತಿರಬೇಕು, ಇದು ನನ್ನ ಡ್ಯೂಟಿ ಅಂತ ಇಟ್ಕೊಂಡು ಕುಳಿತಿಲ್ಲ, ಸುಮ್ಮನೆ ಕೂತಿದ್ದೀನಿ ಅಷ್ಟೆ. ಅದಕ್ಕಾಗಿ ಅದರ ಪ್ರಯೋಜನ, ಒಂದು ಕರ್ಮಕ್ಕೆ ಪ್ರಯೋಜನ ಇಟ್ಕೊಂಡರೆ, ಗುರಿ ಇಟ್ಕೊಂಡು ಮಾಡಿದರೆ ಕರ್ಮ ಆಗುತ್ತದೆ ಸಕಾಮ ಕರ್ಮ, ಗುರಿ ಇಲ್ಲದೆ ಮಾಡಿದರೆ ಅದು ನಿಷ್ಕಾಮ ಕರ್ಮ, ಅದೇ ಕರ್ಮಯೋಗ ಆಗುತ್ತೆ. ಅಂದರೆ ಈಗ ಮಾಡುವುದಕ್ಕೆ ಒಂದು ಗುರಿ ಇದೆ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಈಗ ನಾನು ಬಿಡೋಕ್ಕಾಗಲ್ಲ, ಏಕೆ? ಅದಕ್ಕೋಸ್ಕರ ನಾನು ಮಾಡಲೇಬೇಕು. ವಾಚ್ಮ್ಯಾನ್ ಬಿಟ್ಟು ಹೋಗೋಕ್ಕಾಗಲ್ಲ, ಏಕೆ? ನೀವು ಸುಮ್ಮನೆ ಕುಳಿತಿದ್ದೀಯಲ್ಲ, ಕೆಲಸ ಅಲ್ಲಪ್ಪ ಇದು, ಕೆಲಸ ಅಲ್ಲ ನೋನು ಇದು, ಕೆಲಸ ಏನು ಸುಮ್ಮನೆ ಕೂತಿದ್ದೀಯಲ್ಲ. ಹೌದು, ಅದೇ ಕೆಲಸ. ಅದು ಕೆಲಸ ಹೇಗಾಗುತ್ತದೆ? ನೀವೇನು ಮಾಡ್ತಾನೇ ಇಲ್ವಲ್ಲ, ಕರ್ಮ ಹೇಗಾಗುತ್ತದೆ? ಅದು ಕರ್ಮ ಏಕೆ ಆಗ್ತದೆ ಅಂದರೆ ಗುರಿ ಇಟ್ಕೊಂಡು ಮಾಡಿದರೆ ಸಾಕು, ಅದು ಕರ್ಮನೇ ಆಗ್ತದೆ. ಕರ್ಮ ಫಲ ಇಟ್ಕೊಂಡು ಮಾಡಿದ್ವಿ, ಅದಕ್ಕೊಂದು ಪ್ರಯೋಜನ ಇದೆ. ನಾನು ಇಲ್ಲಿ ಕುಳಿತಿರಬೇಕು ಡ್ಯೂಟಿ, ನಾನು ಬಿಟ್ಟು ಹೋಗೋಕ್ಕಾಗಲ್ಲ, ನನಗೆ ಸ್ವಾತಂತ್ರ್ಯ ಇಲ್ಲ. ಇವನು ಕುಳಿತಿದ್ದಾನೆ ಊಟ ಮಾಡಿ ಸುಮ್ಮನೆ ಸೋಫಾಯಲ್ಲಿ, ಏಕೆ ಕುಳಿತಿದ್ದೀಯಪ್ಪ ಅಂದರೆ ಸುಮ್ಮನೆ ಕೂತಿದ್ದೆ, ಬೇಡ ಅಂದರೆ ಎದ್ದು ಬಿಡ್ತೀನಿ ಏನಿದೆ ಅಂದರೆ ಕುಳಿತಿರುವುದಕ್ಕೆ ಒಂದು ಗುರಿ ಏನಿಲ್ಲ, ಕೂತಿದ್ದೆ ಕೂತಿದ್ದೆ ಅಷ್ಟೇ, ಇಲ್ಲ ಅಂದರೆ ಬಿಡ್ತೀನಿ. ಅಂದರೆ ಕುಳಿತಿರುವುದು ಒಂದು ಕಂಡೀಷನ್ ಇಲ್ಲ, ಒಂದು ಷರ್ತು, ಒಂದು ರೂಲ್ಸ್ ಅಲ್ಲ. ನೀವು ಕೂತಿರಲೇಬೇಕು ಎಂದು ಒಂದು ಆಜ್ಞೆ ಕೊಟ್ಟಿಲ್ಲ, ಯಾರೋ ಆಜ್ಞೆ ಕೊಟ್ಟಿದ್ದಲ್ಲ. ನಿನಗೆ ಒಂದು ಗುರಿ ಇಲ್ಲ, ಒಂದು ಪ್ರಯೋಜನ ಇಲ್ಲ, ಸುಮ್ಮನೆ ಕುಳಿತಿದ್ದೆ. ಹಾಗೆ ಸನ್ಯಾಸಿಯು ಲೋಕಸಂಗ್ರಹವಾಗಿ ಕೆಲಸ ಮಾಡ್ತಾನೆ ಅಂದರೆ ಈ ಕೆಲಸ ನಾನು ಮಾಡಬೇಕು, ಮಾಡಿದ್ದರೆ ನನಗೇನಾಗುತ್ತದೆ? ಏನಿಲ್ಲ, ಸುಮ್ಮನೆ ಮಾಡ್ತಾ ಇದ್ದಾನೆ. ಏನೋ ನೋಡಿದ್ದಾರೆ ಜನರು ಕಷ್ಟದಲ್ಲಿದ್ದಾರೆ, ಏನೋ ಮಾಡಿಬಿಡ್ತಾನೆ. ಏಕೆ ಮಾಡ್ತಾ ಇದೆಯಪ್ಪ? ಏಕೆ ಏನು ಪಾಪ ಕಷ್ಟದಲ್ಲಿದ್ದಾನೆ, ಮಾಡಬೇಕನ್ಸಿದ್ದು ಮಾಡಿದೆ ಅಷ್ಟೇ. ಇದೇನು ಗುರಿಯಾಗಿ ಇಟ್ಕೊಂಡು ಮಾಡ್ತಾ ಇಲ್ಲ. ನಾನು ಇದು ಮಾಡಬೇಕು ಎಂದು ಗುರಿ ಇಟ್ಕೊಂಡು ಮಾಡಿದರೆ ಅದೊಂದು ಕೆಲಸ ಆಗ್ತದೆ, ಅದೊಂದು ಕರ್ಮ ಆಗುತ್ತದೆ, ಕರ್ಮ ಫಲ ಆಗುತ್ತದೆ.
ಸುಮ್ಮನೆ ಸ್ಪಾಂಟೇನಿಯಸ್ಲಿ ಮಾಡ್ತಾ ಇರ್ತಾನೆ ಅಷ್ಟೇ. ಸಹಜವಾಗಿ ತಮ್ಮಲ್ಲಿರುವ ಆ ಸದ್ಗುಣ, ಒಂದು ಒಳ್ಳೆಯ ದಯ ಇರುತ್ತದೆ, ಕರುಣೆ ಇರುತ್ತದೆ. ಆ ಕರುಣೆಯಿಂದ ದಯದಿಂದ ಇನ್ನೊಬ್ಬರ ಕಷ್ಟ ಇದ್ದರೆ ನೋಡೋಕ್ಕಾಗಲ್ಲ, ಹೃದಯಕ್ಕೆ ಮಾಡಿಬಿಡ್ತಾನೆ ಅಷ್ಟೆ. ಇದು ಒಂದು ಕರ್ಮಫಲದ ಗುರಿ ಇಟ್ಟುಕೊಳ್ಳದೆ ಮಾಡಿದ್ದರೆ ಇಂಥ ಕೆಲಸ ಸನ್ಯಾಸ ಸಮಾನವೇ. ಅದಕ್ಕಾಗಿ ಇದು ಲೌಕಿಕ ದೃಷ್ಟಿಯ ಕೆಲಸ ಹಾಗೆ ಅನಿಸಿದ್ದರೂ ಅವರ ಮನಸ್ಸಿನಲ್ಲಿ ಒಂದು ಸಂಕಲ್ಪ, ಒಂದು ಗುರಿ, ನನಗಿದು ಬೇಕು, ನಾನು ಇದು ಮಾಡಲೇಬೇಕು. ಅಯ್ಯೋ ಮಾಡದಿದ್ದರೆ ಏನು? ಅವರು ಹೇಳ್ತಾರೆ ನಾನು ಮಾಡಲೇಬೇಕಪ್ಪ, ನನಗೆ ಫ್ರೀಡಮ್ ಇಲ್ಲ. ವಾಚ್ಮ್ಯಾನ್ ಹೇಳ್ತಾನೆ ನಾನು ಮಾಡಲೇಬೇಕು, ಅಯ್ಯೋ ನಾನು ಹೋಗೋಕ್ಕಾಗಲ್ಲ. ಅಂದ್ರೇನು ಒಂದು ಭಯ ಇದೆ, ಅಯ್ಯೋ ನಾನು ಹೋಗೋಕ್ಕಾಗಲ್ಲ. ಇವನು ಕುಳಿತಿದ್ದವನಿಗೆ ಕುಳಿತಿರ್ತಾನೆ, ಕುಳಿತಿರ್ತಾನೆ, ಬೇಡ ಅಂದ್ರೆ ಇದು ಹೋಗ್ತಾನೆ. ಪೂರ್ತಿ ಸ್ವಾತಂತ್ರ್ಯ. ಎಲ್ಲಿ ಕರ್ಮ ನನ್ನನ್ನು ಕಂಟ್ರೋಲ್ ಮಾಡಲ್ಲವೋ, ಸುಮ್ಮನೆ ಸ್ವೇಚ್ಛದಿಂದ ಮಾಡ್ತೀನೋ, ಅದು ಕರ್ಮ ಆಗಲ್ಲ, ಅದು ಸನ್ಯಾಸ ಸಮಾನ. ಶಂಕರಾಚಾರ್ಯರು ಸನ್ಯಾಸ ಅಂದರೆ ಜನರು ತಿಳ್ಕೊಳ್ತಾ ಇದ್ದಾರೆ ಸುಮ್ಮನೆ ಕರ್ಮ ಮಾಡದೆ ಕೂತಿದ್ದರೆ ಸನ್ಯಾಸ ಅಂದ್ಕೊಂಡ್ರು. ಅದಲ್ಲ, ನಾನು ಮಾಡಬೇಕು ಎಂದು ಒಳಗಿನಿಂದ ಅಭಿಮಾನದಿಂದ ಮಾಡಿದ್ದರೆ ಕರ್ಮ, ಆಸಕ್ತಿದಿಂದ ಮಾಡಿದ್ದರೆ ಕರ್ಮ. ಆಸಕ್ತಿ ಅಭಿಮಾನವಿಲ್ಲದಿದ್ದರೆ ಹೊರಗೆ ಹೊರನೋಟಕ್ಕೆ ಕರ್ಮ ಹಾಗೆ ತೋರಿದ್ದರು ಅವರು ಒಳಗೆ ಸನ್ಯಾಸಿ ಆಗಿದ್ದ, ಅದು ಸನ್ಯಾಸ ಶಂಕರಾಚಾರ್ಯರು ಹೇಳಿತ್ತು. ಹೊರನೋಟಕ್ಕೆ ಕರ್ಮ ಹಾಗೆ ಅನಿಸಿದ್ದರು ಅದು ಸ್ಪಾಂಟೇನಿಯಸ್ ಆಗಿ ನಡೆಯುತ್ತಾ ಇದೆ ಹೊರತು ಅದು ಅವರನ್ನು ಬಂಧನ ಮಾಡಲ್ಲ. ಏಕೆ? ಅದೊಂದು ಗುರಿಯಾಗಿ ಇಟ್ಕೊಂಡಲ್ಲ ನಾನು ಮಾಡ್ದೆ. ಇದು ಮುಂದೆ ಮುಂದೆ ಹೆಚ್ಚು ಹೇಳೋಣ. ಭಗವದ್ಗೀತೆಯಲ್ಲಿ ಬರುತ್ತದೆ, ಶಂಕರರು ಹೇಳಿರುವ ಸನ್ಯಾಸ ತುಂಬ ಸೂಕ್ಷ್ಮವಾಗಿದೆ, ಜನರು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಆದ್ದರಿಂದ ಸನ್ಯಾಸ ಅಂದರೆ ಕರ್ಮಫಲಾಸಕ್ತಿ ಕರ್ತೃತ್ವ ಅಭಿಮಾನವಿಲ್ಲದಿದ್ದರೆ ಅದು ಸನ್ಯಾಸ. ಕರ್ಮ ಮಾಡಲ್ಲವ ಸುಮ್ಮನೆ ಕೂತಿರ್ತಾನೆ ಅಂದರೆ ಸುಮ್ಮನೆ ಕುಳಿತಿರುವುದಲ್ಲ, ಮತ್ತು ಕರ್ಮ ಮಾಡ್ತಾ ಇದ್ದಾನಲ್ಲ ಅದು ಕರ್ಮ ಅಲ್ಲ. ಕರ್ಮ ಹಾಗೆ ಒಂದು ಚಲನ ನಡೆಯುತ್ತದೆ, ಅದು ಬಂಧನ ಮಾಡಲ್ಲ, ಹಾಗಿರುತ್ತೆ. ಅದು ಉಪರತಿ ಅಂದರೆ ಸನ್ಯಾಸ. ಜೀವನಕ್ಕೆ ಗುರಿ ಒಂದೇ ಒಂದು ಗುರಿ, ಮಿಕ್ಕದೆಲ್ಲ ಗೌಣವಾಗಿ ಮಾಡ್ತಾನೆ. ಗೌಣ ಅಂದರೆ ಹೋಗುತ್ತಾ ಇರುವಾಗ ದಾರಿಯಲ್ಲಿ ಯಾರೋ ಕಂಡು ಬಂದರೆ ಮಾತಾಡಿಸ್ತಾನೆ, ಹೋಗ್ತಾನೆ. ನೀವು ದಾರಿಯಲ್ಲಿ ಊರಿಗೆ ಹೋಗುತ್ತಾ ಇರುವಾಗ ನಾನು ಮಾತಾಡಿಸಬೇಕೆಂದೊಂದು ಗುರಿ ಇಟ್ಕೊಂಡಿದ್ದೀಯಾ? ಕಂಡು ಬಂದ ಮಾತಾಡಿಸಿದ ಮಾತಾಡಿದ್ದೀನಿ ಅಷ್ಟೇ. ಅಂದರೆ ನಾವು ಮುಖ್ಯ ಗುರಿ ಹೊಂದಿಟ್ಕೊಂಡು ದಾರಿಯಲ್ಲಿ ಏನೋ ಮಾಡುತ್ತಾ ಇದ್ದರೆ ಆ ದಾರಿಯಲ್ಲಿ ಮಾಡಿದ್ದು ಒಂದು ಕೆಲಸ ಅನಿಸಲ್ಲ. ಹಾಗೆ ಮುಖ್ಯ ಮೋಕ್ಷಗಳಿಟ್ಕೊಂಡು ಜೀವಿಸುತ್ತಾ ಇರುವಾಗ ಏನೇನೋ ಮಾಡ್ತೀವಿ, ಅವುಗಳೆಲ್ಲ ಆಯಾ ಸಂದರ್ಭಕ್ಕೆ ಅದು ಮಾಡಿಬಿಟ್ಟಿದ್ದೇವೆ ಹೊರತು ಒಂದು ಗುರಿಯಾಗಿಟ್ಕೊಂಡು ಮಾಡಿದ್ದ ಅಲ್ಲ. ಅದಕ್ಕಾಗೊಂದು ಕೆಲಸ ಅಲ್ಲ. ಅದಕ್ಕಾಗಿ ಮುಖ್ಯ ಮೋಕ್ಷ, ಮಿಕ್ಕದೆಲ್ಲ ಸುಮ್ಮನೆ ದಾರಿಯಲ್ಲಿ ಏನೋ ಮಾಡ್ತಾನೆ ಅಷ್ಟೆ, ಆಯಾ ಸಂದರ್ಭಕ್ಕೆ ಅನುಗುಣವಾಗಿ. ಅದು ಗೌಣ. ಇದನ್ನು ಉಪರತಿ, ಸನ್ಯಾಸ ಎಂದು ಹೇಳಿದ್ದೇವೆ. ತಿತಿಕ್ಷ ಆಯಿತು, ಉಪರತಿ ಆಯಿತು, ಸಮಾಧಾನ, ಏಕಾಗ್ರತ, ಅದು ಹೇಳಿದ್ದೇವೆ ಅಲ್ಲ. ಮನಸ್ಸು ಯಾವುದು ಮಾಡಬೇಕೋ ಈ ಸಂದರ್ಭದಲ್ಲಿ ಅದರ ಮೇಲಿನ ಅಟೆನ್ಷನ್ ಇರಬೇಕು. ಜನರಿಗೆ ಈ ಕೆಲಸ ಮಾಡುವಾಗ ಆ ಯೋಚನೆ ಬರುತ್ತೆ, ಅದು ಮಾಡುವಾಗ ಇನ್ನೊಂದು ಬರುತ್ತೆ. ಇಲ್ಲಿರುವಾಗ ಅಯ್ಯೋ ನಾನು ಅಲ್ಲಿ ಹೋಗಬೇಕಿತ್ತೇ ಅಂತ ಅನಿಸುತ್ತೆ, ಅಲ್ಲಿ ಹೋದರೆ ಅಯ್ಯೋ ಇಲ್ಲಿ ಬೇಕಿತ್ತು. ನಾವು ಎಲ್ಲಿದ್ದೀವೋ ಅಲ್ಲೇ ಮನಸ್ಫೂರ್ತಿಯಾಗಿರಬೇಕು. ಎಲ್ಲಿರ್ತೀವೋ ಅಲ್ಲೇ ವರ್ತಮಾನ ಕಾಲ ಅಂದರೆ ಪ್ರೆಸೆಂಟ್ ಮೂಮೆಂಟ್, ವರ್ತಮಾನ ಕ್ಷಣದಲ್ಲಿ ಮನಸ್ಸು ಪೂರ್ತಿಯಾಗಿ ಏನು ಹೇಳ್ತಾರೆ, ಪೂರ್ಣವಾಗಿ ಅಲ್ಲೇ ನಿಂತಿರಬೇಕು. ಅದನ್ನು ಏಕಾಗ್ರತೆ ಹೇಳ್ತೀವಿ. ವರ್ತಮಾನದಲ್ಲಿ ಯಾವ ಕೆಲಸ ಮಾಡ್ತಾ ಇದ್ದೀವೋ ಉತ್ಸಾಹದಿಂದ, ಪ್ರಸನ್ನತದಿಂದ, ಆನಂದದಿಂದ ಅಲ್ಲೇ ಇರಲಿ. ಸಾಮಾನ್ಯವಾಗಿ ಏನನಿಸುತ್ತದೆ, ವರ್ತಮಾನ ಕ್ಷಣದಲ್ಲಿರುವಾಗ ಮನಸ್ಸಿಗೆ ಸ್ವಲ್ಪ ಸಮಾಧಾನವಿಲ್ಲ ಅಂದರೆ ಮನಸ್ಸು ಓಡಿ ಭವಿಷ್ಯತ್ತಿಗೂ ಓಡಿ ಹೋಗುತ್ತದೆ ನೋಡಿ. ಮಾನಸಿಕವಾಗಿ ಅಬ್ಬ ಇದು ಚೆನ್ನಾಗಿಲ್ಲ, ನಾಳೆ ಇದು ಬಿಟ್ಟು ಹೋಗ್ತೀನಲ್ಲ ಅಲ್ಲಿ ಚೆನ್ನಾಗಿರುತ್ತದೆ ಬಾ ಅಲ್ಲಿ. ಅಂದರೆ ಏನು, ನೀವು ಮನಸ್ಸು ಊಹಿಸ್ಕೊಳ್ತಾ ಇದೆ, ಕಲ್ಪಿಸ್ಕೊಳ್ತಾ ಇದೆ ಅಲ್ಲಿ ಹೋದರೆ ನನಗೆ ಚೆನ್ನಾಗಿರುತ್ತದೆ, ಇದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ. ಅಂದರೆ ಮನಸ್ಸು ಪ್ರೆಸೆಂಟ್ ಮೂಮೆಂಟ್ನಲ್ಲಿ, ಪ್ರೆಸೆಂಟ್ ಕ್ಷಣದಲ್ಲಿ, ವರ್ತಮಾನ ಕ್ಷಣದಲ್ಲಿ ಇರುತ್ತಾ ಇಲ್ಲ. ಇದರಿಂದ ಅಸಂತೃಪ್ತಿ ಮಾಡಿಕೊಂಡು, ಬೇಜಾರು ಮಾಡಿಕೊಂಡು, ಇದನ್ನು ಬಿಟ್ಟು ಬಿಟ್ಟು ಮರೆತು ಹೋಗುವುದಕ್ಕೆ ಜಾರಿ ಮುಂದಕ್ಕೆ ಹೋಗ್ತಾ ಇದೆ. ಅಂದರೆ ಮನಸ್ಸು ಮುಂದಿನ ಯೋಚನೆ ಮಾಡ್ತಾ ಇದೆ, ವರ್ತಮಾನದಲ್ಲಿಲ್ಲ. ಏಕಾಗ್ರತ ಅಂದರೆ, ಸಮಾಧಾನ ಅಂದರೆ ವರ್ತಮಾನದಲ್ಲೇ ಇರಲಿ, ವರ್ತಮಾನವನ್ನೇ ಮನಸ್ಫೂರ್ತಿಯಾಗಿ ಒಪ್ಪಿಕೊಳ್ಳಲಿ, ಅದನ್ನು ಏಕಾಗ್ರತ ಹೇಳ್ತೀವಿ. ವರ್ತಮಾನ ಜಾರಿ ಹಿಂದಿನಕ್ಕೆ ಹೋಗ್ತದೆ, ಬಾ ಹಿಂದೆ ಚೆನ್ನಾಗಿತ್ತು, ಈ ಕಾಲದಲ್ಲಿ ಏನಿದೆ, ಏನು ಸರಿಯಾಗಿಲ್ಲ, ಅದೇ ಚೆನ್ನಾಗಿತ್ತು, ಅದೇ ಚೆನ್ನಾಗಿತ್ತು. ಅಂದರೆ ಏನು, ಮನಸ್ಸು ಭೂತಕಾಲಕ್ಕೆ ಓಡಿ ಹೋಗಿರುತ್ತದೆ ಅಥವಾ ಭವಿಷ್ಯತ್ತಿನಲ್ಲಿ ಇರುತ್ತದೆ, ವರ್ತಮಾನದಲ್ಲಿ ಇರುವುದೇ ಇಲ್ಲ. ವರ್ತಮಾನದಲ್ಲಿರುವುದು ಜಪ. ಧ್ಯಾನ ಜಪದಲ್ಲಿ ಏನು ಮಾಡ್ತಾ ಇದ್ದೀವಿ, ವರ್ತಮಾನದಲ್ಲಿ ಬರಲಿ. ವರ್ತಮಾನದಲ್ಲಿದ್ದರೆ ಈಗ ನೋಡಿ, ನಾವು ಬಸ್ಸಿನಲ್ಲಿ ಹೋಗ್ತಾ ಇದ್ದೀವಿ, ಬಸ್ಸಿನಲ್ಲಿ ರೈಲಿನಲ್ಲಿ ಹೋಗುತ್ತಾ ಇದ್ದರೆ ಒಂದು ಕಾಡು ಬರುತ್ತದೆ. ಕಾಡೋ ಏನೇನೋ ಮನುಷ್ಯರೋ ಏನೇನೋ ಪಕ್ಕಕ್ಕೆ ಬರ್ತಾ ಇರ್ತಾರಲ್ಲ. ನೀವು ಕಿಟಕಿ ಹತ್ತಿರ ಕೂತಿದ್ದರೆ ಒಂದು ಮರಗಳು ಕಂಡು ಬರ್ತಾ ಇವೆ. ಒಂದು ಮರ ಕಂಡು ಬರ್ತದೆ, ಮುಂದಿನ ಕ್ಷಣ ಹೋಗುತ್ತದೆ. ಇನ್ನೊಂದು ಕಂಡು ಬರ್ತದೆ, ನೆಕ್ಸ್ಟ್ ಕ್ಷಣ ಇಮ್ಮಿಡಿಯೇಟ್ಲಿ ಹೋಗ್ತದಲ್ಲ. ನಾವು ನೋಡ್ತೀವಿ ಬಿಡ್ತೀವಿ, ನೋಡ್ತೀವಿ ಬಿಡ್ತೀವಿ.
ಯಾವುದೋ ಒಂದು ಒಳ್ಳೆಯ ಮರ ಕಂಡು ಬಂತು, ಅದಕ್ಕೇನೋ ಹೂಗಳಿವೆ ಹಣ್ಣುಗಳಿವೆ ಅಂತ. ಪಾ ಅದು ಚೆನ್ನಾಗಿತ್ತೆ ಚೆನ್ನಾಗಿತ್ತೆ ಅಂದರೆ ಏನಾಯಿತು ಮನಸ್ಸಲ್ಲಿದೆ? ಮರ ಹೋಯಿತು, ನಿಮ್ಮ ಮನಸ್ಸು ಹೋಗಿರುವ ಮರ ಜೊತೆಗೆ ಇದೆ, ವರ್ತಮಾನ ಇನ್ನೊಂದು ಮರ ಇದೆ. ಮರ ನೋಡ್ತಾನೆ ಇಲ್ಲ, ಮರ ನೋಡ್ತಾನೆ ಇಲ್ಲ ಅಂದರೆ ಏನು? ಮನಸ್ಸು ಎಲ್ಲೋ ಇದ್ದುಬಿಟ್ಟಿದೆ, ನಾನು ಇಲ್ಲಿದ್ದೇನೆ, ನನ್ನ ಮನಸ್ಸು ಬೇರೆ ಕಡೆ ಇದೆ. ಮನಸ್ಸು ಭೂತದಲ್ಲಿದೆ ಅಥವಾ ಭವಿಷ್ಯತ್ತಿನಲ್ಲಿದೆ, ನನ್ನ ಶರೀರ ಇಲ್ಲಿದೆ. ಮನಸ್ಸು ಇಲ್ಲಿ, ಮನಸ್ಸಿದ್ದು ಕಡೆ ಅಂದರೆ ಮನಸ್ಸಿಗೆ ಶರೀರಕ್ಕೆ ವಿರೋಧವಾಗಿಬಿಟ್ಟಿದೆ, ಏಕಾಗ್ರತೆ ಭಂಗವಾಯಿತು. ಏಕಾಗ್ರತ ಅಂದರೆ ಇಲ್ಲಿರುವಾಗ ಇಲ್ಲೇ ಇರ್ತೀನಿ, ಹಿಂದಿನದು ಯೋಚನೆ ಮಾಡಿದ್ದರೂ ಹಿಂದಿನದು ಯೋಚನೆ ಈಗ ಮಾಡ್ತಾ ಇದ್ದೀನಿ ಎಂದು ಮತ್ತೆ ವರ್ತಮಾನದಲ್ಲಿರಬೇಕು. ಇಲ್ಲಿ ನೋಡಿ, ಇದು ಉದಾಹರಣದಲ್ಲಿ ಬಸ್ಸಿನಿಂದ ಹೋಗುತ್ತಾ ಇರುವಾಗ ಯಾರೋ ಮನುಷ್ಯ ಕಂಡು ಬಂದರು, ಏ ಅವ್ರು ಯಾರೋ ಅವ್ರು ಯಾರೋ ಹೋಗಿಬಿಟ್ಟ, ಅಯ್ಯೋ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅಂದರೆ ಏನು? ವರ್ತಮಾನದಲ್ಲಿಲ್ಲ, ಎಲ್ಲೋ ಹೋಗುತ್ತಾ ಇದೆ. ಹಾಗೆ ಮನಸ್ಸು ವರ್ತಮಾನದಲ್ಲಿರುವುದು ಏಕಾಗ್ರತೆ. ಮುಂದಕ್ಕೆ ಏಕೆ ಹೋಗ್ತಾ ಇದೆ ಅಂದರೆ ಎರಡು ಪದ್ಧತಿ, ಭವಿಷ್ಯತ್ತನ್ನು ಯೋಚನೆ ಮಾಡುವುದು, ನೀವೇನೋ ಕೆಲಸ ಮಾಡಬೇಕು, ನಾಳೆ ನಾನು ಊರಿಗೆ ಹೋಗಬೇಕು, ನಾನು ಅಲ್ಲಿ ಹೋಗಬೇಕು ಅಂದರೆ ಯೋಚನೆ ಮಾಡು, ಪ್ಲ್ಯಾನ್ ಮಾಡ್ಕೋ, ಪರವಾಗಿಲ್ಲ. ಪ್ಲ್ಯಾನ್ ಮಾಡಿ ಯೋಚನೆ ಮಾಡಿ, ಮನಸ್ಸು ಸುಮ್ಮನೆ ಯೋಚನೆ ಮಾಡಲ್ಲ, ಯೋಚನೆ ಮಾಡಿ ಆ ಯೋಚನೆಯಲ್ಲೇ ಕೂತು ಬಿಡ್ತದೆ, ನಿಂತು ಬಿಡ್ತದೆ, ಆಸಕ್ತಿ ಪಟ್ಕೊಂಡು ಬಿಡ್ತದೆ. ಯೋಚನೆ ಮಾಡಿ ಬಿಡು, ಮತ್ತೆ ವರ್ತಮಾನಕ್ಕೆ ಬಾ. ನಾನು ಇಲ್ಲಿಂದ ಬೆಂಗಳೂರು ಹೋಗಬೇಕು, ಈ ಬಸ್ಸು ಹತ್ತಬೇಕು, ಎಷ್ಟೊತ್ತಿಗೆ ಬಸ್ ಇದೆ? ಎಂಟು ಗಂಟೆಗೆ ಬಸ್ ಇದೆ, ಆಯಿತು ಎಂಟು ಗಂಟೆಗೂ, ಇದಕ್ಕೆ ಇಲ್ಲಿಂದಲೇ ನಾನು ಏಳುವರೆಗೆ ಹೊರಡಬೇಕು, ಏಳುವರೆ ಏಳು ಮುಕ್ಕಾಲಕ್ಕೂ ಆಯ್ತಂತ ತೀರ್ಮಾನ ಮಾಡಿಕೊಂಡ, ಮತ್ತೆ ಕೆಲಸದಲ್ಲಿ ಮುಳುಗಿದ, ಮತ್ತೆ ಟೈಮ್ ಬಂದಾಗ ಹೋಗ್ತಾನೆ ಅಷ್ಟೇ. ಇವನು ಹಾಗಲ್ಲ, ಇದು ಪದ್ಧತಿಯಲ್ಲಿ ನೀವು ವರ್ತಮಾನದಲ್ಲಿದ್ದೀರಿ. ಬಟ್ ಇನ್ನೊಬ್ಬರು ಏನು ಮಾಡ್ತಾನೆ, ಯೋಚನೆ ಮಾಡ್ತಾನೆ, ಈಗ ಮತ್ತೆ ಬಸ್ಸು ಬೆಂಗಳೂರು, ಮತ್ತೆ ಅಲ್ಲಿ ಹೋಗ್ತದೆ, ಅಲ್ಲೇನಾಗ್ತದೆ, ಈಗ ಅದೇ ಯೋಚನೆ. ಇಲ್ಲಿ ಯಾವುದೋ ಕೆಲಸ ಮಾಡುತ್ತಾ ಇರುವಾಗ, ಯಾರೋ ಕರೆಯುತ್ತಾ ಇದ್ದಾಗ, ಊಟ ಮಾಡುತ್ತಾ ಇರುವಾಗ, ಇದು ಬೇಕಾ ಅಂದರೆ ಮಾತಾಡಲ್ಲ, ಏನಪ್ಪ ಏನು ಮಾಡ್ತಾ ಇದ್ದೀನಿ, ಹಾಂ ಹಾಂ ಹೌದು ಅಂದರೆ ಏನು? ಮನಸ್ಸು ಅರ್ಧ ಅಲ್ಲಿ ಹೋಗ್ತಾ ಇದೆ, ಅಲ್ಲ ಇರ್ತೀನಿ, ಇದಕ್ಕೆ ವಿಕ್ಷೇಪವಾಯಿತು, ಏಕಾಗ್ರತೆ ಇಲ್ಲ. ಯೋಚನೆ ಮಾಡಿ ಬಿಡು. ಮನುಷ್ಯರು ಸಾಮಾನ್ಯವಾಗಿ ಯೋಚನೆ ಮಾಡುವುದೇ ಅಲ್ಲ, ಅದರಲ್ಲಿ ಅಲ್ಲಿ ಹೋಗ್ತೀನಿ, ಅವರನ್ನು ಭೇಟಿ ಮಾಡ್ತೀನಿ, ಏನೋ ನನಗೆ ಸಿಗ್ತದೆ, ಏನೋ ನಿಮಗೆ ಸಿಗಲಿದೆ, ಹಣನೋ ಏನೋ, ಅಯ್ಯೋದು ನನಗೆ ಸಿಗ್ತದೆ ನನಗೆ ಸಿಗ್ತದೆ. ಮನಸ್ಸು ಜಂಪ್ ಮಾಡಿ ಭವಿಷ್ಯತ್ತಿಗೆ ಹೋಗಿ ಅಲ್ಲಿ ಅಂಟ್ಕೊಂಡು ಬಿಡ್ತದೆ. ಆಸಕ್ತಿ ಮಾಡ್ಕೊಳ್ತದಲ್ಲ, ಅದು ಏಕಾಗ್ರತಕ್ಕೆ ಭಂಗ. ಆಸಕ್ತಿ ಬೇಡ, ಅದು ಬಂದಾಗ ಆನಂದಿಸು, ಈಗ ಬೇಡ. ಬರುತ್ತದೆ, ಯೋಚನೆ ಮಾಡಿಬಿಡು ಅಷ್ಟೆ, ಮತ್ತೆ ವರ್ತಮಾನದಲ್ಲೇ ಇದೆ. ಡೋಂಟ್ ರನ್ ಇನ್ ಟು ಫ್ಯೂಚರ್. ಮನಸ್ಸು ಓಡಿ ಹೋಗಿ ಅಲ್ಲೇ ಕೂತು ಬಿಡ್ತದೆ, ಅರ್ಧ ಮನಸ್ಸಿಲ್ಲಿರುತ್ತದೆ, ಅರ್ಧ ಭವಿಷ್ಯತ್ತಿನಲ್ಲಿ, ಇಲ್ಲಿ ಪೂರ್ಣವಾಗಿರುವುದೇ ಅಲ್ಲ. ಇಲ್ಲೇ ಪೂರ್ಣವಾಗಿರಲಿ, ವರ್ತಮಾನವನ್ನೇ ಪೂರ್ಣ ಮನಸ್ಸಿನಿಂದ ಆನಂದಿಸು. ಭವಿಷ್ಯತ್ತು ನಾನಿಲ್ಲಿ ಹೋಗಬೇಕು, ಇದು ಬರುತ್ತದೆ, ಯೋಚನೆ ಮಾಡಿಬಿಡು ಅಷ್ಟೆ. ಸಾಮಾನ್ಯರು ಯೋಚನೆ ಮಾಡೋದು ಬಿಡಲ್ಲ, ಅರ್ಧ ಮನಸ್ಸು ಅದಕ್ಕೆ ಕಂಟಿಸ್ಕೊಳ್ತಾರೆ, ಆಸಕ್ತಿ ಮಾಡಿಕೊಳ್ತಾರೆ. ಮನಸ್ಸು ಡಿವೈಡ್ ಆಯಿತು, ತುಂಡುಗಳಾಗಿ ಡಿವೈಡ್ ಆಯಿತು, ಅರ್ಧ ಇಲ್ಲಿಗೆ ಅರ್ಧ ಅಲ್ಲಿಗೆ ಹೋಯಿತು. ಈಗ ಹಿಂದಿನ ಘಟನೆಗಳಷ್ಟೇ, ಅಲ್ಲೇನೋ ಆಯಿತು, ಏನೋ ಅಪಮಾನ ಮಾಡಿದ, ತೊಂದರೆ ಕೊಟ್ಟ, ಕ್ಷಮಿಸಿ ಬಿಟ್ಟರೆ ಮರೆತು ಹೋಗ್ತೀವಿ, ಮುಂದೆ ಮಾಡ್ತೀವಿ. ಕ್ಷಮಿಸದಿದ್ದರೆ ಇನ್ನು ಗಾಯ ಇಟ್ಕೊಂಡಿದ್ದೀವಿ, ಅರ್ಧ ಮನಸ್ಸು ಹಿಂದೆ ಇದೆ, ಅರ್ಧ ಮನಸ್ಸು ಇಲ್ಲಿದೆ, ಇನ್ನೂ ಹಾಗೆ ಆಯಿತು ಹಾಗೆ ಆಯಿತು ಹಾಗೆ ಆಯಿತು, ಮನಸ್ಸುಗೂ ಗಾಯವಾಯಿತು. ಮನಸ್ಸುಗೂ ಹತ್ತಿಸ್ಕೊಂಡರೆ ಅರ್ಧ ಮನಸ್ಸು ಅಲ್ಲಿರುತ್ತದೆ, ಯಾವುದಕ್ಕೆ ಹತ್ತಿತೋ ಅದಕ್ಕಿರುತ್ತದೆ, ಅರ್ಧ ಇಲ್ಲಿರುತ್ತದೆ, ಪೂರ್ಣ ಮನಸ್ಸಿಲ್ಲ, ಏಕಾಗ್ರತ ಆಗಲ್ಲ. ಏಕಾಗ್ರತ ಅಂದರೆ ನೀವು ಯಾವ ಕೆಲಸ ಮಾಡ್ತಾ ಇದೆಯೋ ಅಲ್ಲೇ ಪೂರ್ಣ ಮನಸ್ಸು ಇರಲಿ, ಮಾಡುವುದು ಇಲ್ಲಿ, ಹೃದಯ ಇಲ್ಲಿ, ಇಲ್ಲೇ ಇರಲಿ ಪೂರ್ಣವಾಗಿ, ಅರ್ಧ ಅರ್ಧ ಮನಸ್ಸು ವಿಂಗಡ ಆಗಬಾರದು. ಜಪ ಮಾಡುವಾಗ ಧ್ಯಾನ ಮಾಡುವಾಗ ಹಾಗೆ ಇರಬೇಕು. ಜಪ ಮಾಡುತ್ತಾ ಇರುವಾಗ ಇದೇ ನನಗೆ ಬೇಕು, ನಾನು ಇಲ್ಲೇ ಇದ್ದೆ. ಒಬ್ಬನಿಗೆ ಹೋಗಬೇಕನ್ನಿಸುತ್ತದೆ, ಹೋಗೋಕ್ಕಾಗಲ್ಲ, ಇಲ್ಲೇ ಇರ್ತಾನೆ. ಅವ್ರ ಮನಸ್ಸು ಹೇಗಿರ್ತದೆ? ಹೋಗಬೇಕನ್ನಿಸುತ್ತದೆ ಬಟ್ ಹೋಗೋಕ್ಕಾಗಲ್ಲ, ಅಬ್ಬ ನಾನು ಹೋಗಬೇಕಿತ್ತೆ, ಅಯ್ಯೋ ನಾನು ಹೋಗಬೇಕಿತ್ತೆ. ಅವ್ರು ಹೇಳ್ತಾರೆ, ನೀವು ಇಲ್ಲಿಲ್ಲ, ನಿನ್ನ ಅರ್ಧ ಮನಸ್ಸು ಅಲ್ಲಿದೆ, ಅರ್ಧ ಮನಸ್ಸೇ ಇಲ್ಲಿದೆ. ಈಗ ನೋಡು, ಹೀಗೆ ಸ್ಪ್ಲಿಟ್ ಆಗಿದ್ದ ನೋಡಿ, ಇದು ಅನೈಕಾಗ್ರತ. ಅನೈಕಾಗ್ರತ ಅಂದರೆ ಇದು, ಏಕಾಗ್ರತ ಅಂದರೆ ಇಲ್ಲೇ ಇರ್ತಾನೆ ವರ್ತಮಾನ. ಯಾವುದು ಪರಿಸ್ಥಿತಿ ಬರುತ್ತದೋ ಅದನ್ನು ದ್ವೇಷ ಮಾಡಲ್ಲ, ಮನಸ್ಫೂರ್ತಿಯಾಗಿ ಒಪ್ಕೊಳ್ತಾನೆ, ಇಲ್ಲಿ ವರ್ತಮಾನ ಕ್ಷಣದಲ್ಲಿ ಪೂರ್ಣವಾಗಿರುತ್ತಾನೆ. ಮೈಂಡ್ ಆ್ಯಂಡ್ ಹಾರ್ಟ್ ಈಸ್ ಒನ್, ವಿಂಗಡ ಆಗಲ್ಲ, ಅದು ಏಕಾಗ್ರತ. ಜನರು ಇದು ಏಕಾಗ್ರತ ಅಂದರೆ ಸುಮ್ಮನೆ ಕಾನ್ಸಂಟ್ರೇಟ್ ಮಾಡೋದೇ, ಯೋಚನೆ ಮಾಡೋದು, ಸ್ವಲ್ಪ ಹೊತ್ತು ಮಾಡ್ತಾರೆ ಮತ್ತೆ ಬಿಟ್ಟು ಹೋಗ್ತದೆ. ಇದು ಮನಸ್ಸನ್ನು ಯೋಚನೆ ಮಾಡುವುದಲ್ಲಪ್ಪ, ನಿಮ್ಮ ಹೃದಯದ ಏಕತ್ವ, ಹೃದಯ ವಿಂಗಡ ಆಗಬಾರದು. ನಿಮ್ಮ ಮನಸ್ಸಿನ ಭಾವ ಒಂದು ಕಡೆ, ನೀವೊಂದು ಕಡೆ, ಹಾಗಾಗಲ್ಲ. ನಿಮ್ಮ ಒಳಗಿನ ಹೃದಯ ನೋಡಿ, ಒಳಗಿನ ಹೃದಯ ಒಟ್ಟಿದೆಯಾ, ಎರಡು ತುಂಡಾಯಿತ, ಅದು ನೋಡಿ. ಮನಸ್ಸಶ್ಚ ಇಂದ್ರಿಯಾಣಾಂಚ ಐಕಾಗ್ರ್ಯಂ ಪರಮಂತಪ. ಈ ಏಕಾಗ್ರತ ದೊಡ್ಡ ತಪಸ್ಸು ಎಂದು ಹೇಳುತ್ತದೆ ಮಹಾಭಾರತ ವಾಕ್ಯ. ಇದು ತೈತ್ತರಿಯ ಭಾಷ್ಯದಲ್ಲಿ ಶಂಕರಾಚಾರ್ಯರು ಉದಾಹರಣೆ ಮಾಡ್ತಾರೆ.
ಮನಸ್ಸಶ್ಚ ಇಂದ್ರಿಯಾಣಾಂಚ ಐಕಾಗ್ರ್ಯಂ ಪರಮಂ ತಪ. ಇವರು ಏಕಾಗ್ರತ ಅಂದರೆ ಏನಂದರೆ ಪುಸ್ತಕ ಓದುವಾಗ ಒಂದೇ ಇಟ್ಕೊಂಡ್ರೆ ಸಾಕು ಅಂತ ಹೇಳ್ತಾರೆ. ಅದು ಮನಸ್ಸು ಒಂದು ವಸ್ತು ಮೇಲೆ ಇಟ್ಟಿತು, ಬಟ್ ಹೃದಯವೂ ಅಲ್ಲೇ ಇರಬೇಕು, ಪೂರ್ಣ ಭಾವ ಅಲ್ಲೇ ಇರಬೇಕು. ಈಗ ಸ್ವಲ್ಪ ಹೊತ್ತಿದ್ದರೆ ಇಷ್ಟವಿಲ್ಲ ಅಂದರೆ ಪಕ್ಕಕ್ಕೆ ಹೋಗ್ತದೆ. ಹಾಗಾಗಬಾರದು. ಪೂರ್ಣವಾಗಿ ನಿಮ್ಮ ಹೃದಯ ಪರ್ಸನಾಲಿಟಿ ಎಲ್ಲ ಒಟ್ಟಾಗಿರಬೇಕು. ಎನಿವೇ, ಇದು ಮುಂದೆ ಅರ್ಥವಾಗ್ತದೆ. ಇನ್ನೂ ಹೆಚ್ಚಿನ ಉದಾಹರಣೆಗಳು ಭಗವದ್ಗೀತಾ ಇಲ್ಲಿ ಹೇಳಿರುವ ವಿಷಯಗಳನ್ನು ಒಂದೊಂದು ಜೀವನದ ಘಟನೆಗಳಿಗೆ ಹೊಂದಿಸಿ ಹೇಳ್ತದೆ. ಉಪನಿಷತ್ತುಗಳು ಅದರ ಪ್ರಿನ್ಸಿಪಲ್ ಹೇಳುತ್ತದೆ, ಭಗವದ್ಗೀತಾ ಅಪ್ಲೈಡ್ ಹೇಳುತ್ತದೆ, ಅಪ್ಲಿಕೇಶನ್ ಟು ಲೈಫ್. ನಮ್ಮ ಜೀವನದ ಘಟನೆಗಳು, ಜೀವನದ ಭಾವನೆಗಳು, ಆಯಾ ಸಂದರ್ಭದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಹೇಗಿದ್ದೀವಿ ಎನ್ನುವುದು ನಮ್ಮ ಜೀವನ ಸಿಚುವೇಶನ್ಸ್ಗೂ ಹೊಂದಿಸಿ ಹೇಳುವುದು ಭಗವದ್ಗೀತೆ. ಅದಕ್ಕಾಗಿ ಭಗವದ್ಗೀತೆ ಅದ್ಭುತ ಶಾಸ್ತ್ರ, ಪ್ರಾಕ್ಟಿಕಲ್ ಹೇಳ್ತಾರೆ. ಈ ಗುಣ ಈ ಸಂದರ್ಭದಲ್ಲಿ, ಯುದ್ಧ ಮಾಡುವುದೋ, ಮನೆ ಕೆಲಸನೋ, ಉದ್ಯೋಗನೋ, ಈ ಸಂದರ್ಭದಲ್ಲಿ ನಿಮ್ಮ ಮನಸ್ಸು ಯಾವ ಸ್ಥಿತಿಯಲ್ಲಿದೆ ನೋಡು, ಗಮನಿಸು. ಈ ಜ್ಞಾನವಾಗಿದ್ದರೆ, ಈ ಸದ್ಗುಣವಿದ್ದರೆ ಈ ಸಿಚುವೇಶನ್ನು ಹೇಗೆ ಮಾಡುತ್ತಿದ್ದೀವಿ, ಸಿಚುವೇಶನ್ಗೆ ಅನ್ವಯಿಸಿ ಹೇಳುತ್ತವೆ ಉಪನಿಷತ್ತುಗಳು. ಆ ಗುಣಗಳನ್ನು ಹೇಳ್ತವೆ, ಬಿಡುತ್ತವೆ. ಯಾವ ಸಿಚುವೇಶನ್ಗೂ ಹೊಂದಿಸಿಕೊಳ್ಳಬೇಕು, ಅದು ನಿಮ್ಮ ಕೆಲಸ. ಭಗವದ್ಗೀತಾ ಆಚರಣ ರೂಪವಾಗಿ ಹೇಳಿಬಿಡ್ತದೆ. ಅದಕ್ಕಾಗಿ ಭಗವದ್ಗೀತಾ ಅದ್ಭುತವಾದ ಶಾಸ್ತ್ರ. ಉಪನಿಷತ್ತಿನಲ್ಲಿ ಕೇಳಿದ್ದನ್ನು ಆಚರಣಾತ್ಮಕವಾಗಿ ಭಗವದ್ಗೀತಾ ಹೇಳ್ತದೆ. ಕರ್ಮಯೋಗ ಅಂದರೆ ಏನು? ಒಂದು ಕರ್ಮದಲ್ಲಿ ನಿಮ್ಮ ಮನಸ್ಸು ಹೇಗಿದೆ, ನಿಮ್ಮ ಮನಸ್ಸಿನ ಸ್ಥಿತಿ ಹೇಗಿದೆ, ಈ ಕರ್ಮ ಮಾಡುವಾಗ ಈಗಿನ ಈ ಮನಸ್ಥಿತಿ ಹೀಗಿದ್ದರೆ ಅದು ಕರ್ಮಯೋಗ, ಹೀಗಿದ್ದರೆ ದೋಷ. ಆ ಮನಸ್ಸಿನ ಸ್ಥಿತಿಯನ್ನು ಎತ್ತಿ ತೋರಿಸ್ತದೆ ಉಪನಿಷತ್ತು. ಅಷ್ಟೇ ಹೇಳಲ್ಲ, ಈ ಭಾವನೆ ಇಟ್ಕೋ ಅದು ಕರ್ಮಯೋಗ ಅಂತ ಹೇಳಿಬಿಡ್ತದೆ ಅಷ್ಟೇ. ಒಂದಾನೊಂದು ಸಿಚುವೇಶನ್ಗೆ ಅನ್ವಯಿಸಿ ಹೇಳಲ್ಲ, ಅದು ಭಗವದ್ಗೀತೆ ಹೇಳ್ತದೆ, ಭಗವದ್ಗೀತಾ, ಮಹಾಭಾರತ. ಅದಕ್ಕಾಗಿ ಶ್ರುತಿ ಪ್ರಸ್ಥಾನ, ಸ್ಮೃತಿ ಪ್ರಸ್ಥಾನ. ಸ್ಮೃತಿ ಪ್ರಸ್ಥಾನಕ್ಕೆ ಒಂದು ಸ್ಪೆಷಾಲಿಟಿ ಇದೆ. ಇದು ಸುಮ್ಮನೆ ಏನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹೇಳ್ತೀವಿ ನೋಡಿ. ಇದು ಸೈನ್ಸ್ ಹೇಳ್ತದೆ, ಟೆಕ್ನಾಲಜಿ ಅಂದರೆ ಅಪ್ಲೈಡ್. ಸೈನ್ಸ್ ಸುಮ್ಮನೆ ಪ್ರಿನ್ಸಿಪಲ್ ಹೇಳ್ತದೆ, ಇದು ಒಂದು ಸಿಚುವೇಶನ್ಗೆ ಅನ್ವಯಿಸಿ ಹೇಳ್ತದೆ. ನಮ್ಮ ಜೀವನದ ಕಷ್ಟಗಳಿಗೆ, ದುಃಖಗಳಿಗೆ, ವಿವಿಧ ಪರಿಸ್ಥಿತಿಗಳಿಗೆ ಅದೇ ಬ್ರಹ್ಮಜ್ಞಾನ, ಅದೇ ವೈರಾಗ್ಯ, ಅದೇ ಮನಸ್ಸಮಾಧಾನ ಜೀವನ ಸಿಚುವೇಶನ್ಗಳಿಗೆ ಹೊಂದಿಸಿ ಹೇಳ್ತದೆ ಭಗವದ್ಗೀತೆ. ಅದೇನು ಆ ಮನಸ್ಸಮಾಧಾನವೇನು ಎಂದು ಹೇಳಿಬಿಡ್ತದೆ ಉಪನಿಷತ್ತು. ಲೈಫ್ ಸಿಚುವೇಶನ್ಗೆ ನೀವೇ ಅನ್ವಯಿಸ್ಕೊ, ಸಾಧಕನಿಗೆ ಬಿಟ್ಟು ಬಿಡ್ತದೆ ಉಪನಿಷತ್. ಭಗವದ್ಗೀತೆ ಅನ್ವಯಿಸಿ ಹೇಳ್ತದೆ. ಈಗ ಅದು ಬ್ರಹ್ಮಸೂತ್ರವೇನು, ಅದು ಆ ಗುಣದ ಅರ್ಥವೇನು ಎಂದು ಬಿಡಿಸಿ, ಅದರಲ್ಲಿರುವ ತರ್ಕ, ನಾವು ಒಂದೊಂದು ಸದ್ಗುಣ ಅಂದರೆ ಏನು ಎಂದು ಬಿಡಿಸಿ ಹೇಳ್ತಾ ಇದ್ದೀವಿ ನೋಡಿ. ತರ್ಕದಿಂದ ಆ ಗುಣವೆಂದರೇನು, ಇದು ಗುಣ ಅಂದರೆ ಹೀಗಿರುತ್ತದೆ, ಹೇಗಿರಲ್ಲ ಎಂದು ಬಿಡಿಸಿ ಯುಕ್ತಿಯುಕ್ತವಾಗಿ ವಿಚಾರ ಮಾಡಿ ಹೇಳುವುದು ಬ್ರಹ್ಮಸೂತ್ರ. ಜೀವನಕ್ಕೆ ಅನ್ವಯಿಸಿ ಹೇಳುವುದು ಭಗವದ್ಗೀತಾ, ಪ್ರಿನ್ಸಿಪಲ್ ಹೇಳುವುದು ಉಪನಿಷತ್ತುಗಳು. ಅದಕ್ಕಾಗಿ ಮೂರು ಪ್ರಸ್ಥಾನಗಳಿಗೆ ತಮ್ಮ ತಮ್ಮ ಒಂದು ಒಂದು ದೃಷ್ಟಿ ಇದೆ, ತಮ್ಮ ತಮ್ಮ ಕೊಡುಗೆ. ಮೂರು ಬೇಕು ಸಾಧಕನಿಗೆ. ಅದರಿಂದ ಇದಾದ ನಂತರ ಶ್ರದ್ಧ, ಟೈಮೇ ಆಗ್ತಾ ಇದೆ. ಶ್ರದ್ಧೆ ಸ್ವಲ್ಪ ಹೇಳೋಣ ಏನಿದೆ. ಶ್ರದ್ಧೆ ಅಂದರೆ ಶಾಸ್ತ್ರಾಚಾರ್ಯ ವಾಕ್ಯೇಶು ಆಸ್ತಿಕ್ಯ ಬುದ್ಧಿ. ಶಾಸ್ತ್ರ ಆಚಾರ್ಯ ವಾಕ್ಯ ಅಂದರೆ ಗುರುಗಳ ಮಾತು, ಶಾಸ್ತ್ರ ಮಾತು, ಈ ಎರಡರ ಮೇಲೆ ಆಸ್ತಿಕ್ಯ ಬುದ್ಧಿ ಅಂದರೆ ಅವರು ಹೇಳಿದ ಮಾತುಗೆ ಒಂದು ನಿಗೂಢವಾದ ಅರ್ಥ ಇದೆ. ಒಂದು ಅವರು ಹೇಳಿದ ಎರಡು ಇದೆ, ಒಂದು ನಮ್ಮ ಅಲ್ಪಬುದ್ಧಿಗೆ ಅರ್ಥವಾಗದೇ ಇರುವಂಥ ಒಂದು ನಿಗೂಢ ಅರ್ಥ ಇದೆ. ನಿಗೂಢ ಅರ್ಥ ನೋಡಬೇಕೇ ಹೊರತು ಮೇಲೆ ಮೇಲೆ ಅರ್ಥ ಬೇಡ. ಒಂದು ಇನ್ನೊಂದು ಆ ಅರ್ಥವಾಗಿದ ನಂತರನು ಹೀಗಾಗುತ್ತದಾ, ಹೀಗಿರುತ್ತದಾ, ಯಾರಾದರೂ ಹೀಗೆ ಮಾಡ್ತಾರಾ ಎಂದು ಮನಸ್ಸು ಡಿಸ್ಮಿಸ್ ಮಾಡ್ತು, ಅಂಥದ್ದಾಗುತ್ತದಾ ಎಂದು ಒಪ್ಪಲ್ಲ. ಅವರು ಗುರುಗಳು ಹೇಳುವುದರಿಂದ, ಶಾಸ್ತ್ರ ಹೇಳುವುದರಿಂದ, ನಮ್ಮ ಅನುಭವದಲ್ಲಿ ನೋಡದಿದ್ದರೂ ಅವರು ಗುರುಗಳು ಹೇಳುವುದರಿಂದ ಅದಕ್ಕೆ ಅದು ಸರಿಯಾಗಬಹುದು ಎಂದು ಒಂದು ಮನಸ್ಸು ಒಪ್ಪಿಕೊಳ್ಳುವುದು, ಆ ಒಪ್ಪಿಗೆ ಕೊಡುವುದನ್ನು ವಿಶ್ವಾಸ ಎಂದು ಹೇಳ್ತೀವಿ. ಅದೇ ಶ್ರದ್ಧಾ. ಶಾಸ್ತ್ರ ಹೇಳಿದ್ದು ಕೆಲವು ವಿಷಯಗಳು ನಮ್ಮ ಲೌಕಿಕರ ಅನುಭವಕ್ಕೆ ಭಿನ್ನವಾಗಿ ಅನಿಸುತ್ತದೆ. ಅಶ್ರದ್ಧ ಇರುವವನು ಏನು ಮಾಡ್ತಾನೆ, ಶ್ರದ್ಧ ಇರುವವನು ಏನು ಮಾಡ್ತಾನೆ, ಅಶ್ರದ್ಧ ಇರುವವನು ಏನು ಮಾಡ್ತಾನೆ, ವ್ಯತ್ಯಾಸ ಹೇಳ. ಅಶ್ರದ್ಧ ಇರುವವನು ಶಾಸ್ತ್ರ ಹೇಳಿದ್ದನ್ನು ನಮ್ಮ ಅನುಭವಕ್ಕೆ ಅನುಗುಣವಾಗಿ ಹೊಂದಿಸಿಕೊಳ್ತಾನೆ. ನಮ್ಮ ಅನುಭವದಲ್ಲಿ ಅಂಥದ್ದು ನೋಡಲಿಲ್ಲ, ಅವನು ಹೇಳ್ತಾನೆ ಅಂಥದ್ದು ಎಲ್ಲಿ ನೋಡಲಿಲ್ಲಪ್ಪ ಅದು ಸುಳ್ಳು ಎಂದು ಹೇಳಿಬಿಡ್ತಾನೆ. ಅಂಥದ್ದು ನೋಡಲಿಲ್ಲ ಇವನು ಹೇಳ್ತಾನೆ. ನೋಡಲಿಲ್ಲ ಅಂದರೆ ನಿಮ್ಮ ಅನುಭವ ಎಂಥದ್ದು? ನಿಮ್ಮ ಅನುಭವನೇ ಪರಿಮಿತ, ನಿಮ್ಮ ಅನುಭವನೇ ಪರಿಮಿತ. ನಿಮ್ಮ ಪರಿಮಿತ ಅನುಭವದಿಂದ ಹೆಚ್ಚಿನ ಅನುಭವ ಇರುವವರನ್ನು ಮಾತು ಕೇಳಿ ನನ್ನ ಅನುಭವಕ್ಕೆ ಹೊಂದುತ್ತಾ ಇಲ್ಲ, ಅದರಿಂದ ಅಂಥದ್ದು ಇಲ್ಲವೇ ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀವಿ ಎಂದು ಅವರ ಮಾತನ್ನೇ ಪಕ್ಕಕ್ಕಿಡುವುದು, ಪಕ್ಕಕ್ಕೆ ಹಾಕಿಬಿಟ್ರೆ ಇದೇನಾಗ್ತದೆ? ಅಶ್ರದ್ಧ. ಆ ವಿವೇಕಾನಂದ ಹೇಳಿರುವ ಕಥೆ ಇದೆ ನೋಡಿ,
ಅದೇನು ಕಪ್ಪೆ ಬರುತ್ತದೆ, ಕಪ್ಪೆ ಕಥ, ಕುಪಸ್ಥ ಮಂಡುಕ ಕೇಳಲಿಲ್ಲವ? ಪಾರ್ಲಿಮೆಂಟ್ ಆಫ್ ರಿಲಿ ಪಾರ್ಲಿಮೆಂಟ್ ಆಫ್ ರಿಲಿಜನಲ್ಲಿ ಹೇಳಿದ್ದಾರಲ್ಲ, ಬಾವಿ ಕಪ್ಪೆ ಹೇಳ್ತಾರೆ ಅಮೀರದ ಅವರು, ಬಾವಿ ಕಪ್ಪೆ. ನಾವು ಕುಪಸ್ಥ ಮಂಡುಕ, ಅದೇ ಸಂಸ್ಕೃತ ಮಾತೆ ನಾವು ಬಳಸ್ತೀವಿ. ಒಂದು ಕಪ್ಪೆ ಬಾವಿಯಲ್ಲಿರುತ್ತಿತ್ತಂತೆ, ಇನ್ನೊಂದು ಕಪ್ಪೆ ಸಮುದ್ರದಿಂದ ಬಂತು. ಈ ಕಪ್ಪೆಯನ್ನು ಕೇಳ್ತೀವಿ, ನೀವು ಯಾರು ಎಲ್ಲಿಂದ ಬಂದಿದ್ದಿ? ನಾನು ಸಮುದ್ರದಿಂದ ಬಂದೆ. ಸಮುದ್ರ ಅಂದರೆ ಏನು? ಸಮುದ್ರ ಅಂದರೆ ಒಂದು ದೊಡ್ಡ ಜಲರಾಶಿ. ದೊಡ್ಡ ಅಂದರೆ ಎಷ್ಟು ದೊಡ್ಡ? ಓ ಮಹಾ ದೊಡ್ಡ, ಬಹಳ ದೊಡ್ಡ. ಬಹಳ ದೊಡ್ಡ ಅಂದರೆ ಈ ಕಪ್ಪೆ ಇಲ್ಲಿಂದ ಒಂದು ಜಂಪ್ ಮಾಡಿತು. ಇಷ್ಟು ಇದೆ ಅಂದರೆ ಅದೇನಲ್ಲ ಇನ್ನೂ ದೊಡ್ಡದು. ಇಲ್ಲಿಂದ ಇಷ್ಟು ಜಂಪ್ ಮಾಡಿತು, ಇಷ್ಟು ಅಂದರೆ ಓಹ್ ಅದಕ್ಕಿಂತ ಹೆಚ್ಚು. ಮತ್ತು ಬಾವಿಯ ಈ ಗೋಡೆಯಿಂದ ಆ ಗೋಡೆಗೆ ಜಂಪ್ ಮಾಡಿ ಇಷ್ಟು ಆಯ್ತು. ಅಯ್ಯೋ ನಿಮ್ಮ ಬಾವಿಗೆ ಸಮುದ್ರಕ್ಕೆ ಏನು ಹೋಲಿಕೆ? ಈ ಬಾವಿ ಆ ಸಮುದ್ರದಲ್ಲಿ ನೂರಿನಲ್ಲಿ ಒಂದು ಆದರೂ ಆಗಲ್ಲ, 1% ಆಗಲ್ಲ, ನೂರಿನಲ್ಲಿ ಒಂದು ಭಾಗವೂ ಆಗಲ್ಲ. ಈ ಬಾವಿಯಿಂದ ಸಮುದ್ರಕ್ಕೇನು ಹೋಲಿಸ್ತೀವಿ? ಸಮುದ್ರ ತುಂಬ ದೊಡ್ಡದು, ಮಹಾಮಹಾ ದೊಡ್ಡದು. ಈ ಬಾವಿಯಷ್ಟು 100 ಬಾವಿಗಳು ಸೇರಿಸಿದ್ದರೂ ದೊಡ್ಡದೇ ಆಗುತ್ತದೆ, ಸಮುದ್ರ ಇನ್ನೂ ದೊಡ್ಡದೇ. ಈ ಕಪ್ಪ ಏನು ಹೇಳ್ಗತ್ತಾ? ಸೊಳ್ಳು, ಎಲ್ಲ ಸುಮ್ಮನೆ ಹೇಳೋಕ್ಕೆ ಬಂದಿದ್ದಿ. ನಾನು ಬಾಲ್ಯ ಕಾಲದಿಂದ ನೋಡಿದ್ದೆ, ನನಗಿಷ್ಟು ವಯಸ್ಸಿದೆ, ನಾನು ಎಷ್ಟೋ ಸಲ ನೋಡಿದ್ದೀನಿ, ಇದಕ್ಕಿಂತ ದೊಡ್ಡದು ನಾನು ನೋಡಲೇ ಇಲ್ಲ. ನಾನೇ ಅಲ್ಲ, ನಮ್ಮ ಅಪ್ಪನನ್ನು ಕೇಳಿದ್ದೆ, ನಮ್ಮ ಅಜ್ಜನನ್ನು ಕೇಳಿದ್ದೆ, ಅವರು ಹೇಳಿದ್ದರು ಜೀವನದಲ್ಲಿ ಎಲ್ಲಕ್ಕಿಂತ ದೊಡ್ಡದು ಬಾವಿಯೇ, ಬಾವಿಗಿಂತ ದೊಡ್ಡ ಜಲರಾಶಿ ಇಲ್ಲವೇ ಇಲ್ಲ. ನಮ್ಮ ಅಜ್ಜ, ನಮ್ಮ ಅಪ್ಪ, ದೊಡ್ಡ ದೊಡ್ಡವರು ಹೇಳಿದ್ದರಪ್ಪ, ಅನುಭವಜ್ಞರು ಹೇಳಿದ್ದರು, ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ, ಇದಕ್ಕಿಂತ ದೊಡ್ಡದು ಇಲ್ಲವೇ ಇಲ್ಲ. ನೀವು ಹೇಳಿದ್ರೆ ನಾನು ಹೇಗೆ ನಂಬಲಿ? ಅಂದರೆ ನಮ್ಮ ಪರಿಮಿತ ಅನುಭವವನ್ನೇ ಅಳತೆ ಆಗಿಟ್ಟುಕೊಂಡು ಇದಕ್ಕಿಂತ ಹೆಚ್ಚಿನ ಅನುಭವ ಇಲ್ಲವೇ ಇಲ್ಲ ಎಂದು ಡಿಸ್ಮಿಸ್ ಮಾಡಿದ್ದರೆ, ನಮ್ಮ ಪರಿಮಿತ ಲಿಮಿಟೆಡ್ ಅನುಭವವನ್ನೇ ಅಳತೆ ಆಗಿಟ್ಟುಕೊಂಡರೆ ಅಶ್ರದ್ಧ. ಶ್ರದ್ಧ ಅಂದರೆ ಏನಂದರೆ, ಇನ್ನೊಬ್ಬರು ಹೇಳಿದ್ದನ್ನು ಕೇಳಿದಾಗ ಓ ಹಾಗೇ ಇರ್ತದೆ, ನೀವು ನಿಜವಾಗಿ ಹೇಳ್ತಾ ಇದ್ದೀರಾ, ಈ ಬಾವಿಗಿಂತ ದೊಡ್ಡದು ನೋಡಿದ್ದಾರೆ. ಹೌದು, ಬಾವಿಗಿಂತ ದೊಡ್ಡದು ನೋಡಿದೆ ಅಂದರೆ ಓ ಅಂಥದ್ದಿರಬಹುದೇ, ನಾನು ಯಾವಾಗಲೂ ನೋಡಲಿಲ್ಲ, ಓ ಅಂಥದ್ದು ಇರುತ್ತದೆ ಅಂದರೆ ಏನು? ನಮ್ಮ ಅನುಭವ ಪರಿಮಿತ ಆಗಬಹುದು, ಇದಕ್ಕಿಂತ ದೊಡ್ಡ ಅನುಭವ ಇನ್ನೊಂದಿರಬಹುದು, ಅಂಥದ್ದು ಇರಬಹುದು ಎಂದು ಒಪ್ಪಿಕೊಂಡರೆ ಶ್ರದ್ಧ. ಅಂಥದ್ದಿಲ್ಲವೇ ಇಲ್ಲ, ನಾನು ನೋಡಲೇ ಇಲ್ಲ ಅಂದರೆ, ನೀವು ನೋಡದಿದ್ದರೆ ಅದು ಇರಬಾರದ? ನೀವು ನೋಡಲಿಲ್ಲ ಅಂದರೆ ನೋಡಲಿಲ್ಲ, ಈಗ ನೋಡು. ನೀವು ಇಷ್ಟು ದಿವಸ ನೋಡಲಿಲ್ಲ ಅಂದರೆ ಈಗ ನೋಡು, ಬೇಕಾದರೆ ಕರ್ಕೊಂಡು ಹೋಗ್ತೀನಿ ಬಾ, ತೋರಿಸ್ತೀನಿ ಸಮುದ್ರ ಬಾ. ಇವರೇನು ಹೇಳ್ತಾನೆ, ನಾವು ನೋಡಲಿಲ್ಲ ಅದರಿಂದ ಅದಿರಬಾರದು, ನೀವು ನೋಡದಿದ್ದರೆ ಅವ್ರು ಇರಬಾರದ? ಇವ್ರಿಗೇನು, ಇವರೇನು ಒಂದೇ, ಇವರು ಕನ್ನಡ ಓದ್ಕೊಂಡ, ಇವ್ರಿಗೆ ಇಂಗ್ಲೀಷ್ ಬರಲ್ಲ. ಇವರೇನು ಹೇಳ್ತಾನೆ, ಇಂಗ್ಲೀಷಿಂದ ಇನ್ನೊಂದು ಭಾಷೆ ಇದೆ ಅಂದರೆ ಇಂಗ್ಲೀಷಾ? ಅದು ಯಾವಾಗಲೂ ನಾನು ಕೇಳಲೇ ಇಲ್ಲ, ನನಗೆ ಬರೋದೇ ಅಲ್ಲ, ಅದರಿಂದ ಇಂಗ್ಲೀಷ್ ಭಾಷೆಯೇ ಇಲ್ಲ. ನಿಮಗೆ ಬರದಿದ್ದರೆ ಭಾಷೆ ಇಲ್ಲ ಎಂದು ಹೇಳ್ತೀವ? ನಮಗೆ ಗೊತ್ತಿದ್ದು ಅಲ್ಪ, ನನಗೆ ಗೊತ್ತಿಲ್ಲದೆ ಇನ್ನೊಂದು ಇರಬಹುದು, ಹೇಗೆ ಎಂದು ಅವರು ತೋರಿಸಿದ್ದರೆ ಒಪ್ಕೊಳ್ಳಬೇಕು. ಅಂದರೆ ನಮ್ಮ ಅನುಭವದಿಂದಲೇ ಎಲ್ಲರ ಅನುಭವವನ್ನು ಅಳತೆ ಮಾಡಿ, ನನ್ನ ಅನುಭವಕ್ಕಿಂತ ನೀವು ಭಿನ್ನವಾಗಿ ಹೇಳಿದ್ದರೆ, ಏನಾದರೂ ಡಿಫ್ರೆಂಟ್ ಹೇಳಿದ್ದರೆ, ಅಂಥದ್ದು ಇಲ್ಲವೇ ಇಲ್ಲ ಎಂದು ಡಿಸ್ಮಿಸ್ ಮಾಡುವುದು, ಇದು ಅಶ್ರದ್ಧ. ನನಗೆ ಗೊತ್ತಿರುವ ಅನುಭವ ಇದೆ, ಬಟ್ ನನಗಿಂತ ಹೆಚ್ಚಿನ ಅನುಭವ, ಇನ್ನೂ ಹೆಚ್ಚಿನ ಅನುಭವಿಗಳು ಇರಬಹುದು, ಓ ಇದಕ್ಕಿಂತ ದೊಡ್ಡದು ಇರಬಹುದು, ಏಕೆಂದರೆ ನನ್ನ ಅನುಭವ ಪರಿಮಿತ. ನನ್ನ ಅನುಭವಕ್ಕಿಂತ ಹೆಚ್ಚಿನದನ್ನು ಒಪ್ಪಿಕೊಂಡು ಅದನ್ನು ನೋಡುವಕ್ಕೆ ಪ್ರಯತ್ನ ಮಾಡುವುದು, ಅಂಥದ್ದು ಮೊದಲು ಒಪ್ಪಿಕೊಳ್ಳುವುದನ್ನು ಶ್ರದ್ಧೆ ಹೇಳ್ತೀವಿ. ಈಗ ಗುರುಗಳ ಹತ್ತಿರ, ಆಚಾರ್ಯರ ಹತ್ತಿರ, ಅಂದರೆ ಗುರುಗಳು ಶಾಸ್ತ್ರವನ್ನು ಕಲಿಯುವಾಗ ಗುರುಗಳ ಹತ್ತಿರ ಹೋದಾಗ ಅವರು ಹೇಳುತ್ತದೆ ಜಗನ್ಮಿಥ್ಯ ಎಂದು, ಪರಲೋಕ, ಪುನರ್ಜನ್ಮ. ಅವರು ಹೇಳ್ತಾರೆ, ನಾನು ಪರಲೋಕ ನೋಡಲಿಲ್ಲ, ಪುನರ್ಜನ್ಮ ನೋಡಲಿಲ್ಲ, ಒಂದು ಜನ್ಮನೇ ನೋಡಿದೆ. ನೀವಿದೇ ಅಂದರೆ ನಾನು ನಂಬಬೇಕಾ? ನಮ್ಮ ಅನುಭವದಲ್ಲಿ ಇಲ್ಲವೇ ಇಲ್ಲ. ನಿಮ್ಮ ಅನುಭವವನ್ನೇ ಅಳತೆ ಆಗಿಟ್ಕೊಂಡರೆ ನಮ್ಮ ಅನುಭವದಲ್ಲಿ ನಾವೆಷ್ಟೋ ನೋಡಲಿಲ್ಲ. ಅಮೆರಿಕಾ ನೋಡಿದ್ದೀವ? ಅಮೆರಿಕಾ ಇಲ್ಲ ಎಂದು ಹೇಳಿಬಿಡ್ತೀರ? ನೀವು ದಿಲ್ಲಿ ನೋಡಿದ್ದೀಯ? ದಿಲ್ಲಿ ನೋಡಲಿಲ್ಲ, ಅದರಿಂದ ದಿಲ್ಲಿ ಎಂಬುದೇ ಇಲ್ಲ. ನೀವು ನೋಡದಿದ್ದರೆ ನೋಡಿದವರಿದ್ದಾರೆ ಅಲ್ಲ, ಅವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಇದ್ದರೆ ನನ್ನ ಅನುಭವದಲ್ಲಿರಬೇಕಿತ್ತು. ನಿಮ್ಮ ಅನುಭವದಲ್ಲಿರಬೇಕಾ ಪ್ರತಿಯೊಂದು? ನಾನು ನೋಡಿದ್ದೆಷ್ಟು? ಅಂದರೆ ನಮ್ಮ ಪರಿಮಿತ ಅನುಭವಗಳನ್ನೇ ಅಳತೆಯಾಗಿಟ್ಟುಕೊಂಡು ಅದಕ್ಕಿಂತ, ನಮ್ಮ ಅನುಭವಕ್ಕಿಂತ ಹೊರಗೆ ಇದ್ದದ್ದನ್ನು ಒಪ್ಪದೇ ಇರುವುದು, ಮೊದಲು ಒಪ್ಪದೇ ಇರುವುದನ್ನು ಅಶ್ರದ್ಧ. ಒಪ್ಪಿಕೊಂಡರೆ ಅಂಥದ್ದು ಇರಬಹುದು, ಶ್ರದ್ಧಾ ಹೇಳ್ತೀವಿ. ಶ್ರದ್ಧಾ ಅಂದರೆ ಇದಕ್ಕೆ ಆಸ್ತಿಕ್ಯ ಬುದ್ಧಿ, ಅಂದರೆ ಇದಕ್ಕಿಂತ ಹೆಚ್ಚಿನದು ಇರಬಹುದು. ಆಸ್ತಿಕ್ಯಂ, ಅಸ್ಥಿ ಅಂದರೆ ಇದೆ, ಅಸ್ಥಿಭಾವಕ್ಕೆ ಆಸ್ತಿಕ್ಯ ಎಂದು ಹೇಳುತ್ತಾರೆ. ಅಸ್ಥಿ ಎಂದು ಭಾವ ಇರುವವರ ಆಸ್ತಿಕ, ಆ ಆಸ್ತಿಕನ ಭಾವಕ್ಕೆ ಆಸ್ತಿಕ್ಯ ಎಂದು ಹೇಳ್ತೀವಿ. ಅಂದರೆ
ಅವರು ಹೇಳ್ತಾ ಇದ್ದಾರೆ, ನಾವು ಅಂಥದ್ದು ಯಾವಾಗಲೂ ಕೇಳಲಿಲ್ಲ, ಏನೋ ಹೊಸದು ಹೇಳ್ತಾ ಇದ್ದಾರೆ, ಅಂಥದ್ದಿರುತ್ತದ ನಾವು ಎಲ್ಲಿ ನೋಡಲಿಲ್ಲ ಅಂದರೆ, ಹೌದು ನೋಡಲಿಲ್ಲ, ನಾನು ನೋಡಲಿಲ್ಲ, ಮೊದಲನೇ ಸಲ ನಾನು ಹಾಗೆ ಅಂದ್ಕೊಂಡೆ, ಆದರೆ ನಾನು ನಿಜವಾಗಿ ನೋಡಿದ ನಂತರ ಅನಿಸುತ್ತೆ ಅಯ್ಯೋ ಇದು ನಿಜವಾಗಿದೆ ಅಂತ. ಆ ಹಾಗೆ ಇವರು ನಾವು ನೋಡದೇ ಇರುವ ವಿಷಯವನ್ನು ನೋಡಿ ಬಂದಿದ್ದಾರೆ, ಅದರಿಂದ ಆಗಬಹುದು. ಮನಸ್ಸು ಹೀಗೆ ನಮ್ಮ ಅನುಭವಕ್ಕಿಂತ ಹೆಚ್ಚಿನ ಅನುಭವ ಇರುವಿಕೆಯನ್ನು ಒಪ್ಪಿಕೊಳ್ಳುವುದು ಶ್ರದ್ಧೆ. ಶ್ರದ್ಧೆಯಲ್ಲಿ ಮತ್ತೆ ಎರಡು ಬಗೆ ಇದೆ. ಒಂದು ವಿಶ್ವಾಸರೂಪ ಶ್ರದ್ಧೆ, ಒಂದೇನೋ ವಿಚಾರಕ್ಕೆ ಅನುಕೂಲವಾದ ಸಾಧನ ರೂಪ ಶ್ರದ್ಧೆ. ವಿಶ್ವಾಸರೂಪ ನಮ್ಮ ವೇದಾಂತದಲ್ಲಿ ಎರಡು ಕಾಂಡಗಳಿದೆ, ಕರ್ಮಕಾಂಡ ಜ್ಞಾನಕಾಂಡ, ನಿಮಗೆ ಗೊತ್ತು ಅಲ್ಲವೇ. ಕರ್ಮಕಾಂಡ ಏನು ಹೇಳುತ್ತದೆ ಅಂದರೆ, ನಿತ್ಯ ಪರೋಕ್ಷ, ಪರಲೋಕ ಇದೆ, ಪುಣ್ಯಪಾಪಗಳಿವೆ, ಪುನರ್ಜನ್ಮ ಇದೆ, ದೇವರಿದ್ದಾರೆ, ದೇವತರು ಇಂದ್ರಾದಿಗಳಿದ್ದಾರೆ, ಪಿತೃಲೋಕ ಇದೆ, ಪಿತೃಗಳಿದ್ದ, ಇದೆಲ್ಲ ಹೇಳಿದ್ದು ನಂಬಬೇಕೇ ಹೊರತು ನಾವೇನು ನೋಡಿದ್ದೀವಿ ನೋಡೋಕ್ಕಾಗ್ತದೆ. ಅಂದರೆ ಹೇಳಿದ್ದು ಸುಮ್ಮನೆ ಒಪ್ಪಬೇಕು, ಏನು ಮಾಡೋಕ್ಕಾಗಲ್ಲ. ಆದರೆ ಜ್ಞಾನಕಾಂಡ ಹೇಳಿದ್ದು ನೀನೇ ಬ್ರಹ್ಮ ಅಂದರೆ ನಮ್ಮ ಅನುಭವದಲ್ಲಿ ಇಲ್ಲವಲ್ಲ ಅಂದರೆ ಒಪ್ಪಿಕೋ, ಮೊದಲು ಒಪ್ಪಿಕೋ, ವಿಶ್ವಾಸ ಮಾಡು ಅಂದರೆ, ನಾನು ಬ್ರಹ್ಮ ಎಂದು ಸುಮ್ಮನೆ ವಿಶ್ವಾಸ ಮಾಡಿದ್ದರೆ ಸಾಕ? ಜ್ಞಾನಕಾಂಡದಲ್ಲಿ ಸುಮ್ಮನೆ ವಿಶ್ವಾಸ ಮಾಡಿ ಬಿಡುವುದು ಬೇಡ, ತಾತ್ಕಾಲಿಕವಾಗಿ ವಿಶ್ವಾಸ ಮಾಡಿ ಅದು ಇದ್ದಂತೆ ಒಪ್ಪಿಕೊಳ್ಳೋಣ. ಈಗ ಒಪ್ಪಿಕೊಂಡು ಅದು ಹೇಗೆ ಎಂದು ನೋಡುವಕ್ಕೆ ಹೋಗೋದು, ನಾನು ಬ್ರಹ್ಮ ಅಂತೆ ನೋಡೋಣ, ಹೇಗೆ ನೋಡೋಣ ಅಂದರೆ, ಮೊದಲು ತಾತ್ಕಾಲಿಕವಾಗಿ ಒಪ್ಪಿಕೊಂಡು ಅದು ನಿಜವಾಗಿದೇನು ಎಂದು ಪರಿಶೀಲನೆ ಮಾಡಿ ಅನುಭವದಲ್ಲಿ ನೋಡಿಕೊಳ್ಳುವುದು. ಜ್ಞಾನಕಾಂಡದಲ್ಲಿ ಹೇಳಿರುವ ತತ್ವವೇನು, ನಾನೇ ಬ್ರಹ್ಮ ಎಂದು ಹೇಳುವುದು, ನಾನೇ ಬ್ರಹ್ಮ ಎಂದು ಶಾಸ್ತ್ರ ಹೇಳುತ್ತದೆ, ನಾನೇ ಬ್ರಹ್ಮ ಅಂತೆ ನೋಡೋಣ ಹೇಗೆ ಎಂದು ತಾತ್ಕಾಲಿಕವಾಗಿ ಒಪ್ಪಿಕೊಂಡು ವಿಚಾರ ಮಾಡಿ ಅನುಭವದಲ್ಲಿ ತಿಳ್ಕೊಳ್ತಾನೆ. ಕರ್ಮಕಾಂಡ ಹೇಳಿದ್ದನ್ನು ಒಪ್ಪಿಕೊಳ್ಳುವುದೇ ಹೊರತು ವಿಚಾರ ಮಾಡಿ ಈಗ ಅನುಭವದಲ್ಲಿ ನೋಡೋಕ್ಕಾಗಲ್ಲ. ಇದು ಜ್ಞಾನಕಾಂಡದಲ್ಲಿ ತಾತ್ಕಾಲಿಕವಾಗಿ ಒಪ್ಪಿಕೊಂಡು ವಿಚಾರ ಮಾಡಿ ಈಗಿನ ಇದೇ ಜನ್ಮದಲ್ಲೇ ಪಡ್ಕೊಳ್ಳೋಕ್ಕೆ ನಾನೇ ಬ್ರಹ್ಮ ಎಂದು ತಿಳ್ಕೊಳ್ಳೋಕ್ಕಾಗುತ್ತೆ. ಇದು ಕರ್ಮಕಾಂಡಕ್ಕೆ ಜ್ಞಾನಕಾಂಡಕ್ಕೆ ವ್ಯತ್ಯಾಸ. ಕರ್ಮಕಾಂಡದ್ದು ಪೂರ್ತಿ ವಿಶ್ವಾಸ, ಈಗ ಸತ್ತು ಹೋದ ನಂತರನೇ ಗೊತ್ತಾಗ್ತದೆ ಹೊರತು ಈ ಜನ್ಮದಲ್ಲಿ ಬದುಕಿರುವವರೆಗೂ ಅವುಗಳೇನು ಗೊತ್ತಾಗಲ್ಲ. ಸತ್ತು ಹೋಗಿ ಪರಲೋಕಕ್ಕೆ ಹೋದಾಗ ಪರಲೋಕ ಗೊತ್ತಾಗ್ತದೆ, ಬಟ್ ಈಗ ಮಾತ್ರ ಗೊತ್ತಾಗಲ್ಲ, ಗೊತ್ತಾಗೋ ಚಾನ್ಸ್ ಇಲ್ಲ. ಬ್ರಹ್ಮಸ್ವರೂಪ ಮಾತ್ರ ಈಗ ಈ ಜನ್ಮದಲ್ಲೇ ಈಗಲೇ ನೋಡಿಕೊಳ್ಳಬಹುದು, ನೋಡುವಕ್ಕೆ ಮುಂಚೆ ತಾತ್ಕಾಲಿಕವಾಗಿ ನಂಬುತ್ತೆ. ಜ್ಞಾನಕಾಂಡದ ವಿಶ್ವಾಸ ತಾತ್ಕಾಲಿಕ ವಿಶ್ವಾಸ, ಟೆಂಟೇಟಿವ್ ವಿಶ್ವಾಸ. ಕರ್ಮಕಾಂಡದಲ್ಲಿ ಅವರು ಹೇಳಿದ್ದು ನಾವು ಒಪ್ಪಿಕೊಂಡಿದ್ದೇವೆ, ವೆರಿಫೈ ಮಾಡು ಅಂದರೆ ವೆರಿಫೈ ಮಾಡುವುದಕ್ಕೆ ಚಾನ್ಸ್ ಇಲ್ಲ. ಬ್ರಹ್ಮಜ್ಞಾನ ವೆರಿಫೈ ಮಾಡಬಹುದು, ತತ್ವ ವಿಚಾರ ಮಾಡಿ ನಾನು ಬ್ರಹ್ಮನೂ ಅಲ್ಲವೋ, ತತ್ವ ವಿಚಾರ ಮಾಡಿದ ನಂತರ ಈಗಲೇ ಬ್ರಹ್ಮಾನುಭವ ಬಂದು ಬಿಡ್ತಾರೆ, ಹೌದು ನೀವು ಹೇಳಿದ್ದರಿಂದ ಆವಾಗ ಸ್ಪಷ್ಟವಾಗುತ್ತದೆ. ಅಂದರೆ ಬ್ರಹ್ಮಜ್ಞಾನ ಬ್ರಹ್ಮಾನುಭವ ಎನ್ನುವುದು ಮೊದಲು ವಿಶ್ವಾಸ ಮಾಡಿ ನಂತರ ಅನುಭವ ಪಡ್ಕೊಳ್ಳಬಹುದು. ಕರ್ಮಕಾಂಡದಲ್ಲಿ ಹೇಳಿದ್ದು ವಿಶ್ವಾಸನೆ ಹೊರತು ಬದುಕಿರುವುದೆಲ್ಲ ವಿಶ್ವಾಸನೆ, ಸತ್ತು ಹೋಗುವುದು ವಿಶ್ವಾಸ, ಸತ್ತು ಹೋದ ನಂತರ ಆವಾಗ ಅನುಭವಕ್ಕೆ ಬರುತ್ತದೆ, ಬಟ್ ಆವಾಗ ಬರುತ್ತದೆ ಹೊರತು ಈಗ ಮಾತ್ರ ಬರಲ್ಲ. ಇದು ಕರ್ಮಕಾಂಡ ವಿಶ್ವಾಸಕ್ಕೆ ಜ್ಞಾನಕಾಂಡ ವಿಶ್ವಾಸಕ್ಕೆ ವ್ಯತ್ಯಾಸ. ಇಷ್ಟು ಹಾಗಾದರೆ ಬೈಬಲ್ ಪುರಾಣಗಳು ಅವರು ಹಾಗೆ, ಅವರಿಗೆ ಜ್ಞಾನಕಾಂಡವಿಲ್ಲ. ಅವರು ಬದುಕಿರುವವರೆಗೂ ಏಸಂಬ ಮನುಷ್ಯ ಸತ್ತು ಹೋದ, ನಿಮಗೆ ಸತ್ತು ಹೋದ ನಂತರ ಸ್ವರ್ಗ ಬರುತ್ತದೆ, ಒಂದೇ ಜನ್ಮ, ಎರಡನೇ ಜನ್ಮ ಇಲ್ಲ, ಸತ್ತು ಹೋದ ನಂತರ ಯಾರು ಏಸನ್ನು ನಂಬಿಕೊಳ್ತಾರೋ ಅವರಿಗೆ ಪರ್ಮನೆಂಟ್ ಸ್ವರ್ಗ, ಯಾರು ನಂಬಲ್ಲವನು ಎಷ್ಟು ಸಜ್ಜನರೇ ಆಗಲಿ ನಿಮಗೆ ಪರ್ಮನೆಂಟ್ ನರಕ ಅಷ್ಟೇ. ಇದು ಏಕೆ ಅಂದರೆ ನಂಬಬೇಕು, ಇದು ನಂಬಿಕೆ ನಂಬಿಕೆ ನಂಬಿಕೆ. ಈಗ ನಿಮ್ಮ ಪ್ರಶ್ನೆ ಮಾಡಬಾರ್ದು, ಅಷ್ಟೇ ಹೇಳಿದ್ದು ನಂಬಬೇಕು. ಅವರಿಗೆ ಅನುಭವ ರೂಪ ಜ್ಞಾನ ಇಲ್ಲ, ಜ್ಞಾನಕಾಂಡ ಇಲ್ಲ, ಅವರಿಗೆ ಅನುಭವ ಎನ್ನುವುದೇ ಇಲ್ಲ, ಎಲ್ಲ ನಂಬಬೇಕು. ಒಂದು ಪಾಯಿಂಟ್, ನಮಗೆ ಜ್ಞಾನಕಾಂಡ ಇದೆ, ಅನುಭವ ಇದೆ, ಸಗುಣ ಬ್ರಹ್ಮ ದರ್ಶನ ಇದೆ, ನಿರ್ಗುಣ ಬ್ರಹ್ಮ ದರ್ಶನ ಇದೆ, ಎರಡೂ ಅನುಭವ ಆಗ್ತದೆ. ಅವರಿಗೆ ಸಗುಣ ಬ್ರಹ್ಮ ಇಲ್ಲ, ದರ್ಶನವೇ ಇಲ್ಲ, ಇಡೀ ಜೀವನಕ್ಕೂ ಕುರುಡಾಗಿ ನಂಬಬೇಕು, ಕುರುಡಾಗಿ ಸತ್ತು ಹೋಗಬೇಕು. ಸತ್ತು ಹೋದ ನಂತರ ಏನಾಗ್ತದೋ ಆವಾಗ ಗೊತ್ತಾಗ್ತದೆ, ಈವರೆಗೆ ಮಾತ್ರ ಯಾರಿಗೂ ಏನು ಗೊತ್ತಾಗಲ್ಲ. ನಮಗೆ ಸಗುಣ ಬ್ರಹ್ಮ ದರ್ಶನ ಮಾಡಿಕೊಂಡವರಿದ್ದಾರೆ, ನಿರ್ಗುಣ ಬ್ರಹ್ಮ ದರ್ಶನ ಬ್ರಹ್ಮಜ್ಞಾನಿಗಳಿದ್ದಾರೆ, ಅವರಿಗೆ ಎಲ್ಲರೂ ನಂಬಿರುವವರೇ, ಪೋಪು ನಂಬಕ ಎಲ್ಲರಿಗೆ ನಂಬಿಕೆನೇ, ಯಾರೂ ಅನುಭವ ನೋಡಿದ್ದಾರಲ್ಲ, ಕುರುಡು ನಂಬಿಕೆನೇ, ಪೂರ್ತಿ ಜೀವನ ನಂಬಿಕೆನೇ, ಏನಾಗುತ್ತದೋ ಗೊತ್ತೇ ಆಗಲ್ಲ. ಅದು ಪೂರ್ತಿ ನಂಬಿಕೆ ನಮ್ಮದು ಉಪಾಸನಾ ಶಾಸ್ತ್ರ ಜ್ಞಾನಕಾಂಡ ಶಾಸ್ತ್ರದಲ್ಲಿ ಅನುಭವವಾಗುತ್ತದೆ, ಅವರಿಗೆ ಅನುಭವಗಳಿಲ್ಲ. ಒಂದು, ಇನ್ನೊಂದು, ನಂಬಿಕೆ ಆದರೂ ಯುಕ್ತಿಗೆ ವಿರುದ್ಧ ಇರಬಾರದು ನಮ್ಮದು.
ಸ್ವಲ್ಪ ಕರ್ಮ ಮಾಡ್ತೀರಿ, ಸ್ವಲ್ಪ ಪುಣ್ಯ ಬರುತ್ತದೆ. ಪುಣ್ಯ ಮಾಡಿದರೆ ಪುಣ್ಯಕರ್ಮ, ಪಾಪ ಮಾಡಿದರೆ ಪಾಪಕರ್ಮ. ಇದು ನೋಡಿದ್ದರೆ ಇದು ಯುಕ್ತಿಯುಕ್ತ ಅನಿಸುತ್ತದೆ. ಅವರು ಹಾಗಲ್ಲ, ನೀವು ಪುಣ್ಯ ಮಾಡು ಪಾಪ ಮಾಡು, ಇವರನ್ನು ನಂಬಿಕೊಂಡರೆ ಸಾಕು, ಪರ್ಮನೆಂಟ್ ಸ್ವರ್ಗ. ಏನಪ್ಪ ಸುಮ್ಮನೆ ನಂಬಿಕೊಂಡರೆ ಎಷ್ಟು ಪಾಪ ಮಾಡಿದ್ದರೂ ಪರ್ಮನೆಂಟ್ ಸ್ವರ್ಗ? ಹೌದು, ಪರ್ಮನೆಂಟ್ ಸ್ವರ್ಗ. ನಂಬದಿದ್ದರೆ ಸಾಕು ಯೇಸನ್ನು. ಅವರು ಎಷ್ಟೇ ಸಜ್ಜನರಾಗಲಿ, ಎಷ್ಟೇ ಧರ್ಮಾತ್ಮನಾಗಲಿ, ಶಾಶ್ವತ ನರಕ. ಇದು ಯುಕ್ತಿ ವಿರುದ್ಧ ಅನಿಸಲ್ಲವ? ಇಲ್ಲಾಜಿಕಲ್ ಅನಿಸಲ್ಲವ? ಅನೈತಿಕ ಅನಿಸುತ್ತದೆ. ಅನೈತಿಕವೂ ಇಲ್ಲಾಜಿಕಲ್ ಆದರೂ ಅವರು ಒಪ್ಪಬೇಕು ಹೇಳ್ತಾರೆ. ನಮ್ಮ ಶಾಸ್ತ್ರ ಹಾಗೆ ಹೇಳಲ್ಲ. ಕರೆಕ್ಟ್, ನೀವು ಹೇಳಿದ್ದು ನೈತಿಕ. ನಮ್ಮ ಶಾಸ್ತ್ರ ಹೇಳಿದ್ದು ನೈತಿಕವಾಗುತ್ತದೆ, ಲಾಜಿಕಲ್ ಆಗುತ್ತದೆ. ನಂಬಿಕೆ ಆದರೂ ಲಾಜಿಕಲ್ ಇರಬೇಕು, ನೈತಿಕವಾಗಿರಬೇಕು. ಅವರದು ಅನೈತಿಕ ಇಲ್ಲಾಜಿಕಲ್. ಅವ್ರು ಏನು ಹೇಳ್ತಾರೆ, ನೀವು ಅನೈತಿಕ ಇಲ್ಲಾಜಿಕಲ್ ಎಂದು ಹೇಳಬಾರದು ಭಗವಂತ. ಅದು ಗಾಡ್ ಹೇಳಿದ್ದು, ನಮ್ಮ ಪ್ರವಾದಿಕ ಹೇಳಿದ್ದು, ನೀವು ಒಪ್ಪಲೇಬೇಕು. ನಂಬಿಕೆ, ನಮ್ಮ ನಂಬಿಕೆ ನೀವು ಪ್ರಶ್ನೆ ಮಾಡಬಾರದು. ನಮ್ಮ ನಂಬಿಕೆ ನೀವು ಹೇಳಬಾರದು. ನೀವು ನಂಬಬೇಕು, ನಾವು ನಂಬಬೇಕು, ಎಲ್ಲರೂ ನಂಬಬೇಕು. ಯಾರು ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡಿದ್ದೇನೆ, ನೀವು ನಾಸ್ತಿಕ. ನಾಸ್ತಿಕ ಅಂದರೆ ನೀವು ಕಾಫಿರ್ ಆಗಿಬಿಡ್ತೀರಿ. ನಂಬಬೇಕಷ್ಟೇ. ಸತ್ಯ ನಂಬಿದ್ದರೆ ಸತ್ಯ. ಬರೀ ತುಂಬ ಕೊಡು, ನೀವು ಪ್ರಶ್ನೆ ಮಾಡಬಾರದು. ಇದು ಅನೈತಿಕ, ಇದು ಇಲ್ಲಾಜಿಕಲ್, ತರ್ಕ ವಿರುದ್ಧ ಹೇಳಲೇಬಾರದು. ಸುಮ್ಮನೆ ನಮ್ಮದು ಒಂದು ಕರ್ಮಕಾಂಡ ಜ್ಞಾನಕಾಂಡಕ್ಕೆ ವ್ಯತ್ಯಾಸ ಇದೆ. ಕರ್ಮಕಾಂಡ ಹೇಳಿದ ವಿಷಯಗಳೆಲ್ಲ ನಂಬುತ್ತೇವೆ, ಜ್ಞಾನಕಾಂಡ ವಿಷಯ ಹೇಳಿದ್ದು ತಿಳ್ಕೊಳ್ತೇವೆ, ಅನುಭವ ರೂಪದಲ್ಲಿ ತಿಳ್ಕೊಳ್ತೇವೆ. ಮೊದಲು ತಾತ್ಕಾಲಿಕವಾಗಿ ನಂಬಿ, ನಂಬಿದ್ದನ್ನು ಪರಿಶೀಲನೆ ಮಾಡಿ, ಸಾಧನೆ ಮಾಡಿ ಅನುಭವದಲ್ಲಿ ಪಡ್ಕೊಳ್ತೀವಿ. ಅದಕ್ಕಾಗಿ ಇದು ತಾತ್ಕಾಲಿಕ ನಂಬಿಕೆ, ನಂತರ ಅನುಭವ. ಕರ್ಮಕಾಂಡ ಈಗ ನಂಬಿಕೆ, ಈ ಜನ್ಮದಲ್ಲಿ ನಂಬಿಕೆ, ಮುಂದಿನ ಜನ್ಮದಲ್ಲೇ ಆವಾಗಲೇ ಅನುಭವ ಹೊರತು ಈ ಜನ್ಮದಲ್ಲಿ ಅನುಭವವಾಗಲ್ಲ. ಆದರೆ ಇದನ್ನು ನೈತಿಕವಾಗಿರಬೇಕು, ಯುಕ್ತಿಯುಕ್ತವಾಗಿ, ತರ್ಕದಿಂದ ತರ್ಕಸಮ್ಮತವಾಗಿರಬೇಕು. ಅವರದು ತರ್ಕ ವಿರುದ್ಧ ಆಗುತ್ತದೆ, ಅನೈತಿಕ ಆಗುತ್ತದೆ. ಆದರೆ ಅದು ನಂಬಬೇಕಂತೆ. ನಿಜವಾಗಿ ಈ ಬಿಲೀಫ್, ಬಿಲೀಫ್ ಹೇಳುತ್ತಾರಲ್ಲ ಇಂಗ್ಲೀಷ್ನಲ್ಲಿ, ಬಿಲೀಫ್ ಹೇಳುತ್ತಾರೆ, ಫೇತ್ ಹೇಳುತ್ತಾರೆ. ನಮ್ಮದು ಶ್ರದ್ಧಾ ವಿಶ್ವಾಸ ಬೇರೆ, ಬಿಲೀಫ್ ಫೇತ್ ಬೇರೆ. ಅವರ ಬಿಲೀಫ್ ಅಂದರೆ ಎಷ್ಟು ಅನೈತಿಕವಾಗಿದ್ದರೂ, ಎಷ್ಟು ತರ್ಕ ವಿರುದ್ಧವಾಗಿದ್ದರೂ ಸುಮ್ಮನೆ ಒಪ್ಪಬೇಕು, ಅದು ಬಿಲೀಫ್. ನಮ್ಮ ಬಿಲೀಫ್ ಅಂದರೆ ತರ್ಕ ವಿರುದ್ಧವಾಗಿದ್ದು ನಂಬುವುದು ಬಿಲೀಫ್ ಅಲ್ಲ. ನಮ್ಮದಪ್ಪಲ್ಲ, ನಮ್ಮ ಶಂಕರಾಚಾರ್ಯರಾಗಲಿ, ಕರ್ಮಕಾಂಡಿಗಳಾದ ಕುಮಾರಿಲ ಭಟ್ಟ ಆಗಲಿ, ಕರ್ಮಕಾಂಡಿಗಳಾದರೂ ತರ್ಕದಿಂದಲೇ ವಿಚಾರ ಮಾಡಿ ತರ್ಕಸಮ್ಮತವಾದದ್ದೇ ನಂಬಿಕೆ. ನಂಬಿಕೆಯೂ ತರ್ಕಸಮ್ಮತವಾಗಿರಬೇಕು, ನೈತಿಕವಾಗಿರಬೇಕು. ಅನೈತಿಕವಾಗಿದ್ದರೆ ನಾವು ನಂಬಿಕೆನೂ ಒಪ್ಪಲ್ಲ. ನಾವು ಅದು ನಂಬಿಕೆನೂ ಪಕ್ಕ ಕಟ್ಟಿಬಿಡ್ತೀವಿ, ಅದು ನಂಬಿಕೆ ನಂಬತಕ್ಕದ್ದಲ್ಲ. ಅಂದರೆ ನಂಬಿಕೆಯಲ್ಲಿಯೂ ನಾವು ನೈತಿಕತೆ ನೋಡ್ತೀವಿ, ಯುಕ್ತಿ ನೋಡ್ತೀವಿ. ಇದು ಅವರಿಗೆ ನಮಗೆ ವ್ಯತ್ಯಾಸ. ಇನ್ನೊಂದು ವಿಷಯ ಹೇಳಿ ನಾನು ಮುಗಿಸ್ತೀನಿ. ಅಂದರೆ ಅವರಿಗೆ ನಂಬಿಕೆ ಅಂದರೆ ಒಂದು ವಿಷಯವನ್ನು ಹೇಳಿ, ಯೇಸು ಭಗವಂತನ ಮಗ, ಅವರು ಕನ್ಯಕೆ ಹುಟ್ಟಿದ, ಕನ್ಯಕೆ ಹುಟ್ಟಿದ ಹೇಗೆ ನಂಬುವುದು? ಅದು ಭಗವಂತನ ಮಗನೇ ಎಂದು ಹೇಗೆ ನಂಬುವುದು? ಕನ್ಯಕೆ ಹೇಗೆ ಹುಟ್ಟುತ್ತಾನೆ ಅಂದರೆ ನೀವು ನಂಬಿಕೆ ಅಷ್ಟೇ, ಏನು ಮಾತಾಡಬಾರ್ದು. ಸುಮ್ಮನೆ ಅದು ಹೊಂದಲ್ಲ ಅಂದರೆ ಹೊಂದದ, ಅದಕ್ಕಾಗಿ ನಂಬಬೇಕಷ್ಟೇ. ಅದು ಕುರುಡಾಗಿ ನಂಬಬೇಕು, ಇದು ಸಿದ್ಧಾಂತ, ಇದು ನಂಬಬೇಕು. ಅವರು 3 ದಿವಸಕ್ಕೆ ಸತ್ತು ಹೋದ ನಂತರ ಮತ್ತೆ ಬದುಕಿದ್ದಾನೆ ಅಂದರೆ ನಂಬಬೇಕು. ಅಷ್ಟೇ ಅಲ್ಲ, ನಿಮ್ಮ ಪಾಪವನ್ನು ಅವನೇ ಪರಿಹಾರ ಮಾಡಿದ, ಅದು ನಂಬಬೇಕು. ಎಲ್ಲವೂ ಕುರುಡಾಗಿ ನಂಬಬೇಕು, ಅದು ಹೇಗೆಯೋ ಹೊಂದಲ್ಲ, ಎಲ್ಲ ತರ್ಕ ವಿರುದ್ಧ, ಎಲ್ಲ ಅನೈತಿಕ, ಸುಮ್ಮನೆ ಕುರುಡಾಗಿ ನಂಬಬೇಕು. ಯುಕ್ತಿ ವಿರುದ್ಧವಾಗಿದ್ದರೂ ನಂಬಬೇಕು. ಅನೈತಿ ಇನ್ನೊಬ್ಬರನ್ನು ಸಾಯಿಸು, ಅವರು ಹೇಳ್ತಾನೆ, ನಿಮ್ಮ ಯೇಸನ್ನು ಒಪ್ಪದೇ ಇರುವವರು, ನಿಮ್ಮ ಅಲ್ಲಾನನ್ನು ಒಪ್ಪದೇ ಇರುವವರಿದ್ದರೆ ಅವರನ್ನು ಸಾಯಿಸುವಂತೆ ಭಗವಂತನು ಹೇಳಿದ್ದು ನಾವು ಸಾಯಿಸಬೇಕಷ್ಟೇ. ಯಾಕಂದರೆ ನಮ್ಮ ಮತ ಹೇಳಿದೆ, ನಾವು ನಂಬಿಕೆ ಮಾಡ್ತೀವಿ, ಸಾಯಿಸುವುದು ನಮ್ಮ ನಂಬಿಕೆ, ನಾವು ಸಾಯಿಸ್ತೀವಿ ಅಷ್ಟೇ. ನಮ್ಮ ನಂಬಿಕೆ ಅಷ್ಟೇ, ನೀವು ಪ್ರಶ್ನೆ ಮಾಡಬಾರ್ದು. ನಮ್ಮ ನಂಬಿಕೆ ನಾನು ಹೇಳ್ಕೊಡ್ತೀನಿ, ನೀವು ಯಾರು ಪ್ರಶ್ನೆ ಮಾಡುವುದಕ್ಕೆ? ಈಗ ಮಾತಾಡ್ತೀವಿ. ನಮ್ಮ ಶಾಸ್ತ್ರ ಅನೈತಿಕವಾಗಿದ್ದರೆ, ಅಮಾನುಷವಾಗಿದ್ದರೆ ಅದು ನಂಬಿಕೆನೂ ನಂಬಿಕೆ ಅಲ್ಲ, ನಾವಪ್ಪಲ್ಲ. ಇನ್ನೊಂದು ಮಾತು, ನಮ್ಮ ನಂಬಿಕೆ, ನೀವು ಎರಡು ನಂಬಿಕೆ, ನಂಬಿಕೆ ಅಂದರೆ ಎರಡು ನಂಬಿಕೆ ಹೇಳ್ತಾರೆ ಕನ್ನಡದಲ್ಲಿ, ನಂಬಿಕೆ. ನಂಬಿಕೆಯಲ್ಲಿ ಎರಡು ಅಂಶಗಳಿರುತ್ತದೆ. ನಂಬಿಕೆ ಎನ್ನುವುದು ಹೃದಯದ ಗುಣ, ಇನ್ನೊಂದು ಏನನ್ನು ನಂಬುತ್ತೀರಿ. ಎರಡು ಅಂಶ, ಯಾವ ಸಿದ್ಧಾಂತ, ಯಾವ ಅಭಿಪ್ರಾಯ, ಯಾವ ಯೋಚನೆ. ಈ ಯೋಚನೆ ಹೀಗಿದೆ, ಮನುಷ್ಯನಿಗೆ ಪುನರ್ಜನ್ಮ ಇಲ್ಲ, ಒಂದೇ ಜನ್ಮ. ಮರು ಹಾಗಾದರೆ ಮನುಷ್ಯರಲ್ಲಿ ವ್ಯತ್ಯಾಸ ಕಂಡು ಬರುತ್ತಾ ಇದೆಲ್ಲ. ಕೆಲವರು ಬಡವರು, ಕೆಲವರು ಧನಿಕರು, ಕೆಲವರು ಆರೋಗ್ಯವಂತರು, ಕೆಲವರು. ಈ ವ್ಯತ್ಯಾಸಕ್ಕೆ ಕಾರಣವೇನು? ಹಿಂದಿನ ಕರ್ಮ ಇಲ್ಲ, ಅದು ಭಗವಂತನ ಇಷ್ಟ ಹಾಗೆ ಮಾಡಿಬಿಟ್ಟ. ಅಯ್ಯೋ ಭಗವಂತ ಇಷ್ಟು ಕೋರ ಅಲ್ಲ, ಭಗವಂತ ಕರುಣಾಮಯ, ದಯಾ, ಭಗವಂತ ಗಾಡ್ ಲವ್ಸ್ ಯು ಎಂದು ಹೇಳ್ತಾರೆ. ಮರಿ ಇದೇಕೆ ಮಾಡಿದ ಅಂದರೆ, ಆದರೂ ಸ್ಟಿಲ್ ಗಾಡ್ ಲವ್ಸ್ ಯು. ಅದು ಹೇಗೆ ನಂಬಬೇಕಪ್ಪ ಅಂದರೆ ಅಷ್ಟೇ, ನೀವು ನಂಬಬೇಕು. ನಂಬುತ್ತಾ ಇಲ್ಲ ಅಂದರೆ ನಿಮ್ಮಲ್ಲಿ ಸೈತಾನ ಇದೆ, ಅದಕ್ಕಾಗಿ ನೀವು ನಂಬುತ್ತಾ ಇಲ್ಲ. ಈಗ ಹೆದರ್ಕೊಂಡು ನಂಬಬೇಕು. ಮನಸ್ಸು ಹೇಗೆ ನಂಬಲಿ?
ಭಗವಂತ ಪ್ರೇಮ ಇದ್ದರೆ ಮೇಲೆ ಇಷ್ಟಕ್ಕೆ ಹಿಂಸೆ ಮಾಡ್ತಾ ಇದ್ದಾನೆ? ಇನ್ನೊಬ್ಬರನ್ನು ದ್ವೇಷ ಮಾಡಿ ಏಕೆ ಹೇಳ್ತಾನೆ? ಇನ್ನೊಬ್ಬರನ್ನು ಸಾಯಿಸಿ ಏಕೆ ಹೇಳ್ತಾನೆ? ಹೌದು, ಹೇಳಿದ್ದರೆ ನೀವು ನಂಬಿ ಸಾಯಿಸಬೇಕು, ಅವಾಗಲೇ ಭಗವಂತ ಮೆಚ್ಚುತ್ತಾನೆ. ಹೀಗೆ ನೀವು ನಂಬತಕ್ಕ ಅಭಿಪ್ರಾಯ ಯೋಚನೆ ಒಂದು, ನಂಬುವ ಹೃದಯದ ಗುಣ ಒಂದು, ಎರಡು ವ್ಯತ್ಯಾಸ ಇದೆ. ನಂಬುವುದು ಹೃದಯದ ಗುಣ, ನಂಬುವ ವಿಷಯ ನಂಬಿಕೆ, ಎರಡು ವ್ಯತ್ಯಾಸ ಇದೆ. ನಾವು ಹಿಂದೂ ಶಾಸ್ತ್ರದಲ್ಲಿ ಹೇಳಿದ್ದು ಈಶ್ವರ ಹೀಗಿದ್ದಾನೆ ಹಾಗಿದ್ದಾನೆ, ರಾಮನ ಕೃಷ್ಣನ ಶಿವನ ಹೇಗೆ ಆಗಲಿ, ನಂಬಿಕೆ ಎನ್ನುವುದು ನಿಮ್ಮದ ಹೃದಯದ ಗುಣವಾಗಬೇಕು, ಅದು ಮುಖ್ಯ. ಹೃದಯದ ಗುಣ, ನಾವು ನಂಬಿಕೆಯನ್ನು ಮೂರು ಬಗೆಯಾಗಿ ಡಿವೈಡ್ ಮಾಡ್ತೀವಿ: ತಾಮಸ ನಂಬಿಕೆ, ರಾಜಸ ನಂಬಿಕೆ, ಸಾತ್ವಿಕ ನಂಬಿಕೆ. ರಾಜಸ ನಂಬಿಕೆ ಇದ್ದರೆ ನೀವು ಏನನ್ನು ನಂಬುತ್ತೇವೆ ಅದು ನಾವು ನೋಡಲ್ಲ. ತಾತ್ಕಾಲಿಕವಾಗಿ ರಾಮ ಆಗಬಹುದು, ಕೃಷ್ಣ ಆಗಬಹುದು, ಶಿವ ಆಗಬಹುದು, ಯಾವುದೇ ಆಗಬಹುದು. ನೀವು ನಂಬುವ ಹೃದಯದ ಗುಣ ಯಾವುದು? ನಂಬುವುದು ತಾಮಸವಾದರೆ ನಿಮಗೆ ತಾಮಸ ಫಲ, ರಾಜಸವಾದರೆ ರಾಜಸ ಫಲ, ಸಾತ್ವಿಕವಾದರೆ ಸಾತ್ವಿಕ ಫಲ. ನಂಬಿಕೆ ಎನ್ನುವುದು ನಿಮ್ಮ ಹೃದಯವನ್ನು ಶುದ್ಧಗೊಳಿಸಬೇಕು. ಹೃದಯವನ್ನು ಶುದ್ಧಗೊಳಿಸಿದ್ದರೆ ನಿಮ್ಮ ನಂಬಿಕೆ ಒಳ್ಳೆಯದು. ನಿಮ್ಮ ನಂಬಿಕೆಯಿಂದ ಹೃದಯವನ್ನು ಕಟುವಾಗಿ, ಕ್ರೂರನಾಗಿ, ದುಷ್ಟನಾಗಿ ಮಾಡಿದರೆ ನಿಮ್ಮ ನಂಬಿಕೆ ತಪ್ಪು. ಯಾರ ನಂಬಿಕೆ ತಪ್ಪು, ಯಾರ ನಂಬಿಕೆ ಒಳ್ಳೆಯದು ಹೇಗೆ ಡಿಸೈಡ್ ಮಾಡ್ತೀವಿ ಅಂದರೆ ಹೃದಯದ ಕ್ವಾಲಿಟಿಯನ್ನು ನೋಡ್ತೀವಿ ಅಷ್ಟೇ ಹೊರತು, ನೀವು ಏನನ್ನು ನಂಬಿದ್ದೇವೆ, ನಾನು ಯೇಸನ್ನು ನಂಬಿದೆ ಅದರಿಂದ ನಿಮ್ಮ ಸತ್ಯ ನಂಬಿಕೆ, ನೀವು ಕೃಷ್ಣನನ್ನು ನಂಬಿದ್ದೇವೆ ಅದರಿಂದ ನಿಮ್ಮದು ತಪ್ಪು ನಂಬಿಕೆ, ಹೀಗೆ ತೀರ್ಮಾನ ಮಾಡ್ತಾರೆ. ಏಕೆ ಅಂದರೆ ಯೇಸೇ ಭಗವಂತ. ನೀವು ಇದನ್ನು ನಂಬಿದ್ದರೆ ಸತ್ಯ, ಅದನ್ನು ನಂಬಿದ್ದರೆ ಸುಳ್ಳು, ಹೀಗೆ ತೀರ್ಮಾನ ಮಾಡಲ್ಲ ನಾವು. ನೀವು ಯೇಸೇ ನಂಬು, ಇವನನ್ನು ನಂಬು. ನಂಬಿಕೆ ಕ್ವಾಲಿಟಿ ಯಾವ ಹೃದಯದಿಂದ ಬರುತ್ತಾ ಇದೆ? ನಂಬಿಕೆ ಹುಟ್ಟುವುದಕ್ಕೆ ನಿಮ್ಮ ಮನಸ್ಸಿನಲ್ಲಿ ಹುಟ್ಟಬೇಕು. ನಿಮ್ಮ ಮನಸ್ಸು ಪರಿಪಕ್ವವಾಗಿದೆಯಾ? ತಾಮಸ ಮನಸ್ಸಾದರೆ ನಿಮಗೆ ತಾಮಸ ನಂಬಿಕೆ ಹುಟ್ಟುತ್ತದೆ. ರಾಜಸ ಮನಸ್ಸಾದರೆ, ರಾಜಸ ಸಂಸ್ಕಾರವಿದ್ದರೆ, ರಾಜಸ ಸಂಸ್ಕಾರವಿದ್ದರೆ ನಿಮಗೆ ರಾಜಸ ನಂಬಿಕೆ ಹುಟ್ಟುತ್ತದೆ. ಸಾತ್ವಿಕ ಇದ್ದರೆ ಸಾತ್ವಿಕ ನಂಬಿಕೆ ಹುಟ್ಟುತ್ತದೆ. ನಿಮ್ಮ ಸಾತ್ವಿಕ ನಂಬಿಕೆ ಇದ್ದರೆ ನಿಮ್ಮ ಮನಸ್ಸು ಶುದ್ಧ, ನೀವು ನಂಬುವ ವಿಷಯವೂ ಸಜ್ಜನವಾಗುತ್ತದೆ. ನಿಮ್ಮ ಮನಸ್ಸು ರಾಜಸವಾದರೆ ನೀವು ನಂಬುವ ವಿಷಯವೂ ರಾಜಸವಾಗುತ್ತದೆ. ನಿಮ್ಮ ಮನಸ್ಸು ತಾಮಸಿಕವಾದರೆ ನಿಮ್ಮಲ್ಲಿ ತಾಮಸ ನಂಬಿಕೆ ಹುಟ್ಟುತ್ತದೆ. ತಾಮಸ ನಂಬಿಕೆಯಿಂದ ಕೆಟ್ಟ ವಿಷಯವನ್ನೇ ನಂಬುತ್ತೀವಿ. ನೀವು ನಿಮ್ಮ ಭಗವಂತ ಇನ್ನೊಬ್ಬರನ್ನು ಸಾಯಿಸ್ತಾನೆ ಅಂದರೆ ಅವರನ್ನೇ ನಂಬುತ್ತಾನೆ. ಭಗವಂತ ದ್ವೇಷ ಮಾಡ್ತಾನೆ ಅಂದರೆ ಅವರನ್ನೇ ನಂಬುತ್ತಾನೆ. ದ್ವೇಷ ಭಗವಂತನನ್ನು ನಂಬಬೇಕು ಅಂದರೆ ನಿಮ್ಮ ಮನಸ್ಸು ತಾಮಸ ಆಗಬೇಕಲ್ಲವೇ? ದ್ರೋಹಿ ಮನಸ್ಸು ಆಗಬೇಕಲ್ಲವೇ? ನಮ್ಮ ಮನಸ್ಸು ಇದೊಂದು, ಅವರಿಗೆ ನಮಗೆ ವ್ಯತ್ಯಾಸ. ನಮ್ಮ ನಂಬಿಕೆ ಎನ್ನುವುದು ಹೃದಯದ ಗುಣ. ನೀವು ಯಾವುದನ್ನು ನಂಬುತ್ತೀರಿ ಎಂದು ಹೇಳುವಕ್ಕಿಂತ ನಿಮ್ಮ ನಂಬುವ ಮನಸ್ಸಿನ ಸ್ಥಿತಿ. ನಿಮ್ಮ ಪರ್ಸನಾಲಿಟಿ ಸಾತ್ವಿಕವಾದರೆ ನಿಮ್ಮಲ್ಲಿ ಸಾತ್ವಿಕ ನಂಬಿಕೆ, ರಾಜಸವಾದರೆ ರಾಜಸ ನಂಬಿಕೆ, ತಾಮಸವಾದರೆ ತಾಮಸ ನಂಬಿಕೆ. ತಾಮಸ ನಂಬಿಕೆ ಇರುವಾಗ ನೀವು ನಂಬುವುದೆಲ್ಲ ಕಟ್ಟಕಟ್ಟದೇ ಇರುತ್ತದೆ. ನಿಮ್ಮ ಮನಸ್ಸು ರಾಜಸವಾದರೆ ನಿಮ್ಮ ನಂಬುವುದು ಸ್ವಲ್ಪ ಬೆಟರ್ ಇರುತ್ತದೆ. ನಿಮ್ಮ ಮನಸ್ಸು ಶುದ್ಧವೂ ಸಾತ್ವಿಕವಾದರೆ ನೀವು ನಂಬುವ ವಿಷಯವೂ ಪವಿತ್ರವಾಗಿರುತ್ತದೆ, ನೈತಿಕವಾಗಿರುತ್ತದೆ, ಯುಕ್ತಿಯುಕ್ತವಾಗಿರುತ್ತದೆ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಹ ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾಜನ. ಅದಕ್ಕಾಗಿ ಅವರು ಭಗವಂತನನ್ನು ಎಷ್ಟು ಭಯಂಕರ ಕ್ರೂರವಾಗಿ ಊಹಿಸಿಕೊಳ್ತಾರೆ. ಆದರೂ ನಾವು ನಂಬಿದ್ದೇವೆ ಯೇಸನ್ನು, ನಮ್ಮ ಅಲ್ಲರನ್ನು. ಅಂದರೆ ಅಲ್ಲ ಇಷ್ಟು ಕ್ರೂರವಾಗಿದ್ದಾನೆ, ಆದರೂ ನಮ್ಮ ಭಗವಂತ ನಾವು ನಂಬುತ್ತೇವೆ. ಕ್ರೂರನ್ನು ನಿಮಗೆ ನಂಬಬೇಕನಿಸುತ್ತಾ ಇದೆ ಅಂದರೆ ನಿಮ್ಮ ನಂಬಿಕೆ ಯಾವ ತರಹದು? ತಾಮಸ ನಂಬಿಕೆ ನಮ್ಮದು. ನಿಮ್ಮ ಭೂತ ಪ್ರೇತಗಳನ್ನು ನಂಬಿದ್ದರೆ ನಿಮ್ಮ ಮನಸ್ಸೇ ತಾಮಸ. ಭಗವಂತ ಸಾತ್ವಿಕ ಇರಬೇಕು, ನಿಮ್ಮ ನಂಬಿಕೆಯೂ ಸಾತ್ವಿಕ. ಈ ವಿಂಗಡ ಸಾತ್ವಿಕ ರಾಜಸ ತಾಮಸ ಮಾಡುವುದು, ಶುದ್ಧವಾಗಿರುವುದು, ಶುದ್ಧ ಮನಸ್ಸಿನಲ್ಲಿ ಶುದ್ಧವಾದ ನಂಬಿಕೆ, ಅಪವಿತ್ರ ಮನಸ್ಸಿನಲ್ಲಿ ಅಪವಿತ್ರವಾದ ಕೆಟ್ಟದಾದ ನಂಬಿಕೆ. ಹೀಗೆ ಮನಸ್ಸಿನ ತತ್ವಕ್ಕೆ ಅನುಗುಣವಾಗಿ ನಂಬಿಕೆಯ ಕ್ವಾಲಿಟಿಯನ್ನು, ಒಂದು ನಿಮಿಷ, ನಂಬಿಕೆಯ ಕ್ವಾಲಿಟಿಯನ್ನು ಇದು ನಾವು ವಿಂಗಡ ಮಾಡ್ತೀವಿ. ಇದು ಅವರಿಗೆ ಇಲ್ಲವೇ ಇಲ್ಲ. ನಾವು ನಂಬು ಎಸೇ ಕರೆಕ್ಟ್, ಮಿಕ್ಕದೆಲ್ಲ ತಪ್ಪು. ಏಕೆ ಅಂದರೆ ನಮ್ಮಷ್ಟೇ ಯಾವುದನ್ನು ನಂಬುತ್ತೇವೆ ಅಷ್ಟೇ ಹೇಳ್ತಾರೆ ಹೊರತು ನಂಬಿಕೆಯ ಕ್ವಾಲಿಟಿ ಅವರು ನೋಡುವುದೇ ಅಲ್ಲ. ಇದು ನಮಗೆ ಅವರಿಗೆ ವ್ಯತ್ಯಾಸ ಅಲ್ಲ. ಈಗ ಶ್ರದ್ಧ ಆಯಿತು, ಏವಮೇತದ್ ಭವಿಷ್ಯತಿ ಇತಿ. ಈ ಗುಣಗಳಿದ್ದರೆ ಏನು ಪ್ರಯೋಜನ, ಇಲ್ಲದಿದ್ದರೆ ಏನು ಅನ್ನುವುದು ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.